विदेहापरी प्रपंच मुमुक्षु जनादागी अध्यात्म चर्चा करोनी बहुलोक ते मेलवीति नमस्कार ब्रह्मचैतन्य सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्मचैतन्य महाराज सद्गुरु श्री ब्रह्मानंद महाराज अनुग्रहदिंद ना ಕಳೆದ ವರ್ಷದಿಂದ ಒಂದು ಕಣ್ಣಲ್ಲಿ ದುಃಖಾಶುಗಳನ್ನು ಹಾಗೂ ಇನ್ನೊಂದು ಕಣ್ಣಲ್ಲಿ ಸಮಾಧಾನದ ಅಶ್ರುಗಳನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ದುಃಖಾಶುವು ಯಾಕೆ ಅಂದರೆ ಹೊರಗಿನ ಪರಿಸ್ಥಿತಿಯನ್ನು ನೋಡಿದರೆ ಎಷ್ಟೊಂದು ಮನಸ್ಸಿಗೆ ಹಿಂಸೆ ಆಗ್ತದೆ. ನಮ್ಮಂತೆಯೇ ಪ್ರಪಂಚದಲ್ಲಿದ್ದುಕೊಂಡು ನಮ್ಮಂತೆಯೇ ದೇಹ ಭಾವದಲ್ಲಿ ಜೀವನ ಬಾಳತಕ್ಕಂಥ ಸಹಸ್ರಾರು ಸಹಸ್ರಾರು ಜನರು ಪ್ರತಿ ದಿವಸ ಲಕ್ಷಾವಧಿ ಜನರು ಪ್ರತಿ ದಿವಸ ಈ ಒಂದು ಮಹಾಮಾರಿಯ ಒಂದು ಘಾತಕವಾಗಿರ್ತಕ್ಕಂಥ ಒಂದು ವೇದನೆಯನ್ನು ಅನುಭವಿಸ್ತಾ ಇರೋದು. ಪ್ರತಿ ದಿವಸ ಸಾವಿರಾರು ಗಂಟೆ ಜನರು ಹೊಸದಾಗಿ ಆ ರೋಗಿಗೆ ಗೊತ್ತಾಗುವುದು ಮತ್ತು ರೋಗ ಪೀಡಿತರಾಗುವುದನ್ನು ನೋಡಿದರೆ ನಮ್ಮ ಅಂತಃಕರಣ ಏನಾಗ್ತದೆ ಅಂತಂದ್ರೆ ಅತ್ಯಂತ ಹಿಂಡದಂಗ ಎಷ್ಟು ದುಃಖ ಆಗ್ತದೆ ಮನಸ್ಸಿಗೆ. ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಅನಿಸ್ತದೆ. ಇದೇನು ಹೊಸದಲ್ಲ, ನಿಜವಾಗಿಯೂ ಇಂಥ ಪರಿಸ್ಥಿತಿಗಳು ಹಿಂದೆ ಇದೇ ರೂಪ ತಾಳೆ ಅಲ್ಲ, ಬೇರೆ ಬೇರೆ ರೂಪದಲ್ಲಿ ಅನೇಕ ಪ್ರಕಾರದಿಂದ ಬಂದಿದೆ. ಇತಿಹಾಸ ಏನಿದೆ ಅಂದರೆ ಇದೊಂದು ದೀರ್ಘವಾಗಿರ್ತಕ್ಕಂಥ ಸುಖ ದುಃಖಗಳ ಒಂದೇನು ಅಂದ್ರೆ ಸರಮಾಲೆ. ಇತಿಹಾಸ ಅಂದ್ರೆ ಏನು ಅಂದ್ರೆ ಸುಖ ದುಃಖಗಳದ್ದೇ ಒಂದು ದೊಡ್ಡ ಕಥೆ. ಹಿಂದೂ ಸಹಿತ ಅನೇಕ ಪ್ರಕಾರದಿಂದ ಈ ಕಷ್ಟ ಅನುಭವಿಸಿರ್ತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಮಹಾರಾಜರು ಸ್ವತಃ ಅರ್ಥಾತ್ ಗೋಂದಾವಲಿಯಲ್ಲಿದ್ದಾಗ ಎರಡು ಸಲ ಹರ್ತಾದಲ್ಲಿದ್ದಾಗಿದೆ, ಪುಣೆಯಲ್ಲಿರ್ತಕ್ಕಂಥ ರೂಪಮಾನ ತಿಳಿದು ಸಹಿತ ಎಲ್ಲರೂ ಮನೆ ಮಾಡಿ ಬಿಟ್ಟು ಹೊಲದಲ್ಲಿ ಕುಳಿಸಲಾಗಿಟ್ಟುಕೊಂಡು ಜೀವನ ಬಾಳತಕ್ಕಂಥ ಪರಿಸ್ಥಿತಿ ಬರಬೇಕಾದರೆ ಮತ್ತು ಅದರೊಳಗೂ ಸಹಿತ ಪ್ರತಿ ದಿವಸ ಸಾವಿರಾರು ಜನರು ಸಾಯುವಂತಹ ಪರಿಸ್ಥಿತಿಯನ್ನು ಇಟ್ಟು ಪ್ಲೇಗ್ ಆಗಬೇಕು. ಅವಾಗ ಇಲ್ಲಿಗಳು ಎಷ್ಟು ಸಾಯ್ತಿದ್ದು ಅಂದರೆ ಅವ್ರು ಮರದಲ್ಲಿ ತುಂಬಿ ಹೊರಗೆ ಹೋಗಿದ್ದಿದ್ರು ಅಂತ ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಬರಗಾಲದಿಂದ ಪೀಡಿತವಾಗಿ ಎಷ್ಟು ಜನರು ಸಾಯ್ತಾರೆ. ತುಕಾರಾಮರ ಕಾಲಕ್ಕೂ ಬರಗಾಲ ಬಿದ್ದು ಮೂರು ವರ್ಷ ಮಳೆ ಆಗಲಿಲ್ಲ. ಅದೇ ರೀತಿಯಾಗಿ ಮಹಾರಾಜರ ಕಾಲಕ್ಕೆ ಎರಡು ಬರಗಾಲ ಬಿದ್ದು ಮೊದಲನೇ ಬರಗಾಲದಲ್ಲಿ 50 ಲಕ್ಷ ಜನರು ಸತ್ತರು, ಎರಡನೇ ಬರಗಾಲದಲ್ಲಿ 15-20 ಲಕ್ಷ ಜನ ಸತ್ತರು. ಮಹಾರಾಜನ ದೇಹ ಬಿಟ್ಟ ಮೇಲೆ ಇನ್ಫ್ಲೂಯೆನ್ಸಾ ಆಯಿತು ಭಾರತ ತುಂಬ. ಅವಾಗ 2 ಕೋಟಿ ಜನರು ಏನಾದರೂ ಅಂದ್ರೆ ತೀರಿಕೊಂಡು ಅವೆಲ್ಲ ಪರಿಸ್ಥಿತಿಗಳನ್ನು ನೋಡಿದರೆ ಇದೇನು ಹೊಸದಲ್ಲೇನೋ ಖರೆ, ಆದರೆ ವರ್ತಮಾನದಲ್ಲಿ ನಾವು ಅನುಭವಿಸ್ತಾ ಇರೋದನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಅತ್ಯಂತ ಒಂದು ಹಿಂಸೆ ದುಃಖ. ನಾನು ಪ್ರತಿ ದಿವಸ ರಾತ್ರಿ ಇವತ್ತಿನ ಏನು ರಿಪೋರ್ಟ್ಗಳನ್ನು ತಿಳ್ಕೊಂಡು ಅದು ಬರೆದಿಟ್ಟಿರ್ತೀವಿ. ಮೊನ್ನೆ ಕರ್ನಾಟಕದಲ್ಲಿ ಬಹಳ ಕಡಿಮೆ ಆದಾಗ ಮೊನ್ನೆ ನಮಗೆ ಬಹಳ ಮನಸ್ಸಿಗೆ ಸಂತೋಷ. ಅವಾಗ ನಾನು ಅದು ಕೆಳಗೆ ಬರದೆ ಆ ರಿಪೋರ್ಟಿನ ಕೆಳಗೆ 4,250 ಇತ್ತು. ಅದ್ರ ಕೆಳಗೆ ಬರದೆ ಭಾರತ ಕರ್ನಾಟಕ ಮಾತಾಕಿ ಜೈ ಅಂತ ಬರ್ತದೆ, ಸಂತೋಷ ಇದೆ. ಆದ್ರೆ ನಿನ್ನ ಮಾತು ನೋಡುವುದಾಗನೇ ಮತ್ತೊಂದು 6-7 ಹೆಚ್ಚಾಗಿದೆ. ಭಾರತದಲ್ಲಿ ಕಡಿಮೆ ಇದೆ, ಆದ್ರೆ ಜಗತ್ತಿನಲ್ಲಿ ಬಹಳ ಇದೆ. ಇದು ನಿರ್ನಾಮ ಆಗುವವರೆಗೂ ನಮ್ಮ 2 ಕಣ್ಣುಗಳಲ್ಲಿ ಸಮಾಧಾನದ ಅಶ್ರು ಬರ್ತವೆ ಅಂತ ಹೇಳಿಕ್ ಬರಂಗಿಲ್ಲ. ಆದ್ರೆ ಹಿಂಗಿದ್ರು ಸಹಿತ ಇನ್ನೊಂದು ಕಣ್ಣಲ್ಲಿ ಎಡಗಣ್ಣಲ್ಲಿ ದುಃಖದ ಅಶ್ರುಗಳು ಬರ್ತಾ ಇದ್ರೆ ಬಲಗಣ್ಣಲ್ಲಿ
ಸಮಾಧಾನ ಅಶ್ರುಗಳು ಆನಂದದಲ್ಲ ಒಂದು ಸಮಾಧಾನದ ಅಶ್ರುಗಳು ಬೀಳ್ತಾ ಇರ್ತವೆ ಯಾವುದಕ್ಕಾಗಿ ಅಂದ್ರೆ ಇದು ಎಲ್ಲರಿಗೂ ಅಂತಲ್ಲ ಇದು ವಿಶೇಷವಾಗಿರತಕ್ಕಂತವರು ಯಾರಿಗೆ ಅಂದ್ರೆ ಯಾರು ಈ ಒಂದು ಸಮಯವನ್ನು ಭಗವಂತನ ಚಿಂತನೆಯಲ್ಲಿ ಉಪಾಸನೆಗಳಲ್ಲಿ ನಾಮಸ್ಮರಣೆಯಲ್ಲಿ ಅದೇ ರೀತಿಯಾಗಿ ಅಂತಂದ್ರೆ ಸತ್ಸಂಗದಲ್ಲಿ ಸ್ವಾಧ್ಯಾಯದಲ್ಲಿ ಸಚ್ಚಿಂತನೆಯಲ್ಲಿ ಕಲಿತಾ ಇದ್ದಾರೋ ಅವರಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಮಾಧಾನದ ವಿಷಯ ಯಾಕೆ ಅಂತಂದ್ರೆ ಮನುಷ್ಯ ಸ್ವಾಭಾವಿಕವಾಗಿ ಬಹಿರ್ಮುಖ ವೃತ್ತಿಯವನು ನಿನ್ನೆ ನನಗೊಂದು ಹುಡುಗಿ ಫೋನ್ ಬಂದಿದ್ದೆ ಎಂ ಡಿ ಮಾಡೋ ಹುಡುಗಿ ಆಕೆ ಆರೇಸದ್ದು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಹೇಳಿದ್ದು ನಾನು ಪ್ರತಿ ದಿವಸ 11 ಸಲ 5 ರಾಮರಕ್ಷಾ ಅಂತೀನಿ 11 ಸಲ ಹನುಮಾನ್ ಚಾಲೀಸ ಅಂತೀನಿ 11 ಸಲ ಗಣಪತಿ ಅರ್ಥಋಷೀರ್ಷ ಅಂತೀನಿ ಮತ್ತು ಮಹಾರಾಜ ಚರಿತ್ರೆ ಪ್ರವಚನ ಓದ್ತೀನಿ ಮತ್ತು 13,000 ಜಪ ಮಾಡ್ತೀನಿ ಅಂತಂದ್ರು ನಾನಂದೆ ಅಲ್ಲ ಇಷ್ಟು ಎಂ ಡಿ ಓದ್ತಾ ಇದ್ದೀನಿ IAS ಪರೀಕ್ಷೆ ಅಭ್ಯಾಸ ಮಾಡ್ತಾ ಇದ್ದೀನಿ ಮತ್ತೆ ನಿನಗೆ ಇಷ್ಟೊಂದು ಸಮಯ ಹೆಂಗೆ ಸಿಗುತ್ತದೆ ಅವ್ರು ಹೇಳಿದ್ರು ನಾನು ಅಡಿಗೆ ಮಾಡಿ ನನ್ನ ರೂಮ್ನಲ್ಲಿ ನಾ ಸ್ನಾನ ಮಾಡುವಾಗ ಅಡಿಗೆ ಮಾಡಿಕೊಳ್ಳುವಾಗ ಊಟ ಮಾಡುವಾಗ ಮತ್ತು ನನ್ನ ಅಭ್ಯಾಸದ ಹೊರತಾಗಿ ನಾನು ಖಾಲಿ ಇದ್ದಾಗ ಎಲ್ಲಾನು ನಾನು ಏನಂತಿರ್ತೀನಿ ಅಂತಂದ್ರೆ ಏನಾದ್ರೂ ನನ್ನ ಭಕ್ತರು ಸ್ತೋತ್ರ ಎಲ್ಲ ಬಾಯ್ಪಾಟ್ ಬರ್ತವೆ ನಾನು ಅನ್ಕೋತಾನೆ ಇರ್ತೀನಿ ಜಪ ಮಾಡ್ಕೋತೇ ಇರ್ತೀನಿ ಅಂತ ಹೇಳಿ ನಾನು ಇದು ನಿಜವಾದ ಒಂದು ಸಾಧಕನ ಲಕ್ಷಣ ನಾವು ನಮ್ಮ ಸಮಯವನ್ನು ಒಂದು ನಿಮಿಷವನ್ನು ವ್ಯರ್ಥ ಮಾಡ್ಕೋಬಾರದು ನಿದ್ರಾ ಆಲಸ್ಯ ಮತ್ತು ಪ್ರಮಾದ ಇವು ಮನುಷ್ಯ ಜೀವನವನ್ನ ಘಾತ ಮಾಡ್ತಕ್ಕಂಥ ಒಂದೇನು ಅಂದ್ರೆ ಶತ್ರುಗಳು ಆಲಸ್ಯಂ ಹಿ ಮನುಷ್ಯನಾಂ ಶರೀರಸ್ಥು ಮಹಾರಿಪುಹು ಅಂತ ಹೇಳ ಆಲಸ್ಯ ಅಂದ್ರೆ ನಮ್ಮೊಳಗೆ ಇರ್ತಕ್ಕಂಥ ನಮ್ಮ ಪ್ರಚಂಡವಾಗಿರೋ ಶತ್ರು ಇದ್ದಂಗ ನಮ್ಮನ್ನು ಆಲಸ್ಯ ಏನ್ ಮಾಡ್ತದೆ ನಮ್ಮ ಜೀವನವನ್ನು ತಿಂತಾ ಇರ್ತದೆ ಅರ್ಥಾತ್ ಏನು ಅಂದ್ರೆ ನಮ್ಮನ್ನ ನಮ್ಮ ಆಯುಷ್ಯವನ್ನು ತಿಂತಾ ಇರ್ತದೆ ನಿನ್ನ ಜ್ಞಾನೇಶ್ವರಿ ಒಳಗೆ ಒಂದು ಹೂವಿ ಬಂದೆ ಆ ಹೂವಿ ಅರ್ಥ ಬಂದ ಮುಂದೆ ಜ್ಞಾನೇಶ್ವರ ಮಹಾರಾಜ ಹೇಳಿದಾರೆ ಏನು ಅಂದ್ರೆ ದುಃಖ ಚಿಂತಿ ಕಾಳಜಿ ಭಯ ಇವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ನಾವು ನಮ್ಮ ಆಯುಷ್ಯ ಅನ್ನುವಂಥ ಪಕ್ವಾನ್ನವನ್ನ ಅವಕ್ಕೆ ಬಡಿಸಿಟ್ಟಂಗ ಅವ ಅದನ್ನು ಉಪಭೋಗ ಮಾಡ್ತಾವ ಅಂದ್ರೆ ನಮ್ಮ ಆಯುಷ್ಯ ಅನ್ನೋದೇ ಅವುಗಳಿಗೆ ಪಕ್ವಾನ್ನ ಒಳಗೆ ಖುಷಿ ಅವಕ ಆ ದುಃಖ ಚಿಂತಿ ಕಾಳಜಿ ಆಲಸ್ಯ ಪ್ರಮಾದ ನಿದ್ರೆ ಇವುಗಳಿಗೆ ಏನದ ನಮ್ಮ ಆಲಸ್ಯ ನಮ್ಮ ಆಯುಷ್ಯವನ್ನು ತಿನ್ಲಿಕ್ಕೆ ಅವ್ಕೆ ಭಾರಿ ಸಂತೋಷ ಅಂತ ಅವು ನಮ್ಮ ಆಯುಷ್ಯವನ್ನು ಗದಿ ಖುಷಿಯೇ ತಿಂತಿರ್ತಾವ ನಮಗದರ ಕಲ್ಪನೆ ಇರುವುದಿಲ್ಲ ಅದರ ಬಗ್ಗೆ ಸಾವಧಾನತೆಯೂ ಇರುವುದಿಲ್ಲ ನಮ್ಮ ಆಯುಷ್ಯ ವ್ಯರ್ಥ ಹೋಗ್ತಾ ಇದೆ ಆಯುಷ್ಯವನ್ನ ಅಶಾತ್ ಆಯುಷ್ಯ ಅನ್ನುವಂಥ ಪಕ್ವಾನ್ನವನ್ನ ಮತ್ತೆ ಇನ್ನೂ ಅದರೊಳಗೆ ಅವರು ಸೂಕ್ಷ್ಮವಾಗಿ ಏನ್ ಬರ್ತಾರೆ ಸತ್ಪುರುಷರೇ ಆ ರೀತಿಯಾಗಿ ವಿಚಾರ ಮಾಡ್ಲಿಕ್ಕೆ ಶಕ್ಯದ ಅದರೊಳಗು ಜ್ಞಾನೇಶ್ವರ ಮಹಾರಾಜರು ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಆಯುಷ್ಯವನ್ನ ಆಯುಷ್ಯ ಅನ್ನುವಂಥ ಪಕ್ವಾನ್ನವನ್ನ ಬಡಿಸಿಟ್ಟು ಈ ದುಃಖ ಚಿಂತೆ ಕಾಳಜಿ ಭಯ ಅಶಾಂತಿ ಅಸಮಾಧಾನ ಅತೃಪ್ತಿ ಅದೇ ರೀತಿಯಾಗಿ ಆಲಸ್ಯ ಪ್ರಮಾದ ನಿದ್ರೆ ಇವುಗಳಿಗೆ ಅಗ್ನಿ ಏನ್ ಮಾಡ್ತೀವಿ ಅಂದ್ರೆ ಆದರದಿಂದ ಸ್ವಾಗತ ಮಾಡ್ತೀವಿ ಆಮಂತ್ರಣ ಕೊಡ್ತೀವಿ ಅಂತ ಬರ್ರಿ ಬರ್ರಿ ನನ್ನ ಆಯುಷ್ಯವನ್ನ ನಿಮ್ಮ ಸಲುವಾಗಿ ಪಡೆದು ಬಡಿಸಿಟ್ಟೀನಿ ಈ ಪಕ್ವಾನ್ನವನ್ನು ನೀವು ಸೇವನೆ ಮಾಡಿ ನನ್ನ ಮುರಿದು ಮುದ್ದಿ ಮಾಡಿ ನನ್ನ ಜೀವನವನ್ನು ವ್ಯರ್ಥ ಮಾಡಿಬಿಡ್ರಿ ಅಂತ ತಿಳ್ಕೊಂಡು ನಾವು ಏನ್ ನಾವು ಜ್ಞಾನೇಶ್ವರ ಮಹಾರಾಜರು ಒಂದೊಂದು ಹೂವಿ ಓದಿದ್ರೆ ಎಂಥ ವಿಲಕ್ಷಣ ಅಂದ್ರೆ ನನಗೆ ಆಶ್ಚರ್ಯ ಏನು ಸೂಕ್ಷ್ಮವಾಗಿ ಅವ್ರು ಎಂಥ ಮಾರ್ಮಿಕವಾಗಿ ಬರೆದಿದ್ದಾರೆ ನಾವು ನಮ್ಮ ಆಯುಷ್ಯ ಅನ್ನುವಂಥ ಪಕ್ವಾನ್ನವನ್ನ ತಟ್ಟೆಯಲ್ಲಿ ಅದು ಸಹಿ ತಟ್ಟಿ ಬಂಗಾರದ ತಟ್ಟಿ ಒಳಗಲ್ಲಿ ಉತ್ತಮವಾಗಿರ್ತಕ್ಕಂಥ ತಟ್ಟೆಯಲ್ಲಿ ತಾಟ್ನಲ್ಲಿ ನಮ್ಮ ಆಯುಷ್ಯ ಅನ್ನುವಂಥ ಪಕ್ವಾನ್ನವನ್ನು ಬಡಿಸಿಟ್ಟು ಮತ್ತು ನಾವೇನ ಯಾರಿಗೆ ಆಮಂತ್ರಣ ಕೊಡ್ತೀವಿ ಅಂದ್ರೆ ನಮ್ಮ ದುಃಖ ಚಿಂತೆ ಕಾಳಜಿ ಭಯ ಅದೇ ರೀತಿಯಾಗಿ ಆಲಸ್ಯ ನಿದ್ರೆ ಪ್ರಮಾದ ಇವುಗಳಿಗೆ ಆಮಂತ್ರಣ ಕೊಟ್ಟು ಬರ್ರಿ ಬರ್ರಿ ನೀವೆಲ್ಲಾದ್ರೂ ಏನದ ನನ್ನ ಆಯುಷ್ಯವನ್ನು ತಿನ್ನಬರ್ರಿ ನನ್ನ ಆಯುಷ್ಯ ನಿಮಗೆ ಪಾಳಿ ಪ್ರಕಾರ ಹಚ್ಚಿ ಒಬ್ಬೊಬ್ಬರ ಒಬ್ಬೊಬ್ಬರ ನನ್ನ ಆಯುಷ್ಯವನ್ನು ತಿಂದು ನನ್ನ ಜೀವನವನ್ನೆಲ್ಲ ವ್ಯರ್ಥ ಮಾಡಿ ಕೊನೆಗೆ ಎಲೆಯಲ್ಲಿ ಬಡ್ಕೋತ ನಾನು ಸಾಯುವಂತ ಮಾಡಬರ್ರಿ ಅಂತ ಹೇಳ್ಕೊಂಡು
ನಾವು ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅವುಗಳಿಗೆಲ್ಲ ಅಮೌಂಟ್ ಏನು ಅರ್ಥ ಏನು ಅಂತಂದ್ರೆ ಇಂಥ ಒಂದು ಅಜ್ಞಾನ ತುಂಬಿದೆ ನಮ್ಮಲ್ಲಿ ಅದು ನನಗೆ ನಿನ್ನೆ ಆ ಹುಡುಗಿ ಹೇಳಿದ್ ನಾನು ಕಲ್ತಿದ್ದೀನಿ ನೀನು ಅಂತೆ ಅರ್ಥಾರ್ಥ ಏನು ಅಂದ್ರೆ ಆವಾಗ ಮತ್ತೊಂದು ಹುಡುಗಿ ನಾನು ಕೇಳಿದ್ರು ಫೋನ್ನಲ್ಲಿ ಏನು ಅಂದ್ರೆ ಮೊನ್ನೆ ನಿಮಗೆ ಇದು ಮಾನ್ಯ ಅಲ್ಲ ಏನು ಅಂತ ಏನು ಅಂದ್ರೆ ಈ ಎಂಡಿ ಓದುದು ಐ ಎ ಎಸ್ ಓದುದು ನಾನು ಹೇಳಿದೆ ಮಾನ್ಯ ಅಮಾನ್ಯದ ಪ್ರಶ್ನೆ ಇಲ್ಲ ನಾನು ಯಾರಿಗೂ ನಾನು ಏನ್ ಮಾಡಿದ್ರು ಅಂದ್ರೆ ಅವರವರ ಒಂದು ಪರಿಸ್ಥಿತಿ ಅಥವಾ ಅವರವರ ಒಂದು ಉತ್ಸಾಹ ಅವರವ್ರಿಗೆ ಏನು ಒಂದು ಅಪೇಕ್ಷೆ ಅದನ್ನು ಅದರಿಂದ ನಾನು ಅವ್ರಿಗೆ ಅದರೊಳಗೆ ಯಾವುದೇ ರೀತಿ ವ್ಯತ್ಯಯ ಮಾಡುವುದಿಲ್ಲ ಅದರೊಳಗಿಂದ ಅವ್ರಿಗೆ ಏನು ಒಳ್ಳೆಯದನ್ನ ಸಾಧಿಸಲಿಕ್ಕೆ ಶಕ್ತಿ ಆಗ್ತದೆ ಅನ್ನೋದನ್ನು ಹೇಳ್ತೀನಿ ಅಷ್ಟೇ ಅಂತ ತಿಳ್ಕೊಂಡು ತಾತ್ಪರ್ಯ ಏನು ಅಂದ್ರೆ ನಾವು ವಿಚಾರ ಮಾಡಬೇಕು ಯಾವುದೇ ರೀತಿಯಾಗಿ ನಾವು ನಮಗೆ ಸೇರಲಿ ಬಿಡಲಿ ಅಥವಾ ಅದರೊಳಗೆ ನಮಗೆ ಅಭಿರುಚಿ ಆಗಲಿ ಬಿಡಲಿ ಅಥವಾ ಕಷ್ಟ ಆಗಲಿ ತ್ರಾಸ ಆಗಲಿ ಏನಾದರೂ ಸ್ವಲ್ಪ ಅಂದ್ರೆ ಅರ್ಥಾತ್ ದೇಹಕ್ಕೆ ಕಷ್ಟ ಆಗಲಿ ಮನಸ್ಸಿಗೆ ಸೇರಲಿ ಬಿಡಲಿ ಆಗ್ರಹಪೂರ್ವಕವಾಗಿ ಆದರೂ ಅಲ್ಲಿ ಕಣ್ಣು ಇದನ್ನ ಮೂ ಹಿಡಿದು ಬಾಯಿ ತೆಗೆದು ಅಮೃತ ಕುಡಿಸಿದ್ರೆ ಅವನು ಯಾವ ಏನ್ ಮಾಡಿದ ಧ್ಯಾಕ್ಷ ಬದ್ದು ಏನ್ ಮೂರ್ಚಿದ್ದೀನಿ ಅಂತ ತಿಳ್ಕೊಂಡು ಅಲ್ಲಿ ಇನ್ನೇನು ಅಮೃತ ಡ್ರಾಪ್ ನಮ್ಮ ಬ್ಯಾಗ್ ಹಾಕಬೇಕು ಅಷ್ಟೊತ್ತಿಗೆ ಅವನು ಮುಗಿಸಿ ಅಥವಾ ಮೊದಲಾಗಿ ಇನ್ನೊಬ್ಬ ನಿಂತಿದ್ದ ಬಾಟಲಿ ಹಿಡ್ಕೊಂಡು ಬಾಯಿಲ್ಲ ಅಂದ ಅರ್ಥಾತ್ ಏನು ಅಂದ್ರೆ ಅವನ ಕೈಯಾಗಿ ಬಾಟಲಿ ಕಸ್ಕೊಂಡು ಇವ ಅದನ್ನ ಏನ್ ಮಾಡಿದ ಅಂದ್ರೆ ಅಮೃತಕ್ಕಿಂತಲೂ ರುಚಿಯಾದಪ್ಪ ಇದು ಅಂತ ಸೇವನೆ ಮಾಡಿದೆ ಅರ್ಥಾತ್ ಒಮ್ಮೆ ಕೀರ್ತನ ಅರ್ಥಾತ್ ಏನು ಅಚ್ಚುದಾಸರ ಕೀರ್ತನಕ್ಕೆ ಬಂದಿದ್ರು ಧಾರವಾಡಕ್ಕೆ ಅಲ್ಲಿ ಹೆಬ್ಬಳ್ಳಿಗೆ ಬಂದಿದ್ರು ಅವಾಗ ನಮ್ದು ಚರಿತ್ರೆ ಅವಸಾರ ಕಲ್ಯಾಣ ಮಂಟಪದಲ್ಲಿ ಚರಿತ್ರೆ ಉದ್ಘಾಟನೆ ಆಗುವಾಗ ಅವ್ರು ಅದನ್ನ ಉದ್ಘಾಟನೆಗೆ ಬಂದಿದ್ರು ಅವಾಗ ಒಂದು ಮಾತೆ ಇದ್ರು ಸಮಾಜದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಹಾಲು ಬೇಕೇಂದ್ರಿಗೆ ಹಾಲು ಅಂತ ಮನೆ ಮನೆ ಬಂದ್ರೆ ಏ ಬೇಡ ಬೇಡ ನಮ್ಮ ಕಡೆ ಅವ ಅಂತಾರೆ ಮತ್ತೆ ಅಲ್ಲಿ ಅಂಗಡಿ ಹತ್ರ ಹೋಗಿ ಕ್ಯೂದಲ್ಲಿ ನಿಂತ್ಕೊಂಡು ಅವ್ರಂತಾರೆ ಇನ್ನು ಪಾಕಿಟ್ ಬಂದಿದ್ರಿ ಇನ್ನು ಸ್ವಲ್ಪ ತಡೀರಿ ಅಂದ್ರೆ ಅಲ್ಲೇ ಕೂತ್ಕೊಂಡು ಆ ಪಾಕಿಟ್ ಬಂದ ಕೂಡಲೇ ತಗೊಂಡು ಹೋಗಿ ಕುಡಿದು ಅರ್ಥಾತ್ ನಮ್ಮ ಜೀವನವನ್ನ ಎಲ್ಲ ಏನ್ ಮಾಡ್ಕೊಂಡು ಬಿಡ್ತೀವಿ ಅಂದ್ರೆ ದುಃಖಮಯ ಮಾಡಿಕೊಂಡು ಬಿಡ್ತೀವಿ ಎಂಥ ಉತ್ತಮ ಗ್ರಂಥಗಳನ್ನು ಓದ್ರಿ ಅಂತ ಕೈಯಾಗಿ ಕೊಟ್ರೆ ಓದಂಗಿಲ್ರಿ ಎಂಥೆಂಥ ಗ್ರಂಥ ಓದ್ತಾರ ಅನ್ನೋದನ್ನ ಅವರು ಪಬ್ಲಿಕ್ನಾಗ ಹೇಳಿದ್ದನ್ನ ನಾನು ಹೇಳ್ಬಿಡ್ತೀನಿ ಏನು ಅಂತಂದ್ರೆ ಅವ್ರು ಹೇಳಿದ್ರು ಅರ್ಥಾತ್ ಹೆಂಗದ ಪರಿಸ್ಥಿತಿ ಅಂತಂದ್ರೆ ಗಂಡನ ಕಣ್ಣು ತಪ್ಪಿಸಿ ಹೆಂಡತಿ ಓದ್ತಾಳಂತೆ ಹೆಂಡತಿ ಕಣ್ಣು ತಪ್ಪಿಸಿ ಗಂಡ ಓದ್ತಾನಂತ ಅವರಿಬ್ಬರು ಕಣ್ಣು ತಪ್ಪಿಸಿ ಮಕ್ಕಳು ಓದ್ತಾವ ಇಂಥ ಸಾಹಿತ್ಯ ಇಂಥ ಒಂದು ಅರ್ಥಾತ್ ಅಂಥದೇ ಹರಟಿ ಅಂಥದೇ ಮಾತು ಅಂಥದೇ ವಾಚನ ಅಂಥದ್ದೇ ಒಂದು ಏನು ಅಂದ್ರೆ ಚರ್ಚೆ ಚಿಂತನೆ ಇದ್ರೊಳಗೆ ನಮ್ಮ ಆಯುಷ್ ಅದಕ್ಕೆ ನಾನು ಹೇಳಿದ್ದ ನಾವು ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಆಲಸ್ಯ ನಿದ್ರೆ ಪ್ರಮಾದ ಪ್ರಮಾದ ಅಂದ್ರೆ ಏನು ಅಂದ್ರೆ ಯಾವ್ದು ಮಾಡಬೇಕು ಅದು ಮಾಡಂಗಿಲ್ಲ ಯಾವ್ದು ಮಾಡಬಾರದು ಅದನ್ನು ಮಾಡೋದ್ರೊಳಗೆ ನಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳೋದಕ್ಕೆ ಏನಂತಾರಂದ್ರೆ ಪ್ರಮಾದ ನಿನ್ನ ಒಂದು ಬೆಳಸದ ಪ್ರವಚನದಾಗ ಒಂದು ದೃಷ್ಟಾಂತ ಕೊಟ್ಟರು ಹೆಂಗರೆ ಜನರು ಎಂಥೆಂಥರೊಳಗೆ ಮನಸ್ಸು ರಮಿಸ್ತಾರೆ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಏನಾದ್ರೂ ಒಂದು 5 ನಿಮಿಷ ಜಪ ಮಾಡ್ರಿ ಅಂತಂದ್ರೆ ಅವ್ರಿಗೆ ನಮ್ಗೆ ಆಗಂಗಿಲ್ರಿ ಸಮಯ ಇಲ್ರಿ ಹಂಗ್ರಿ ಹಿಂಗ್ರಿ ಅಂತಾರ ನಮ್ಗೆ ಅದು ಸೇರಂಗಿಲ್ರಿ ಅಂತಾರೆ ಬೆಳಸದೆ ಅವ್ರ ನಿನ್ನೆ ಒಬ್ಬರು ಹೇಳಿದ್ರಂತ ಏನು ಅಂದ್ರೆ ಹಿಂಗ ನೀವು ಏನಾದ್ರೂ ಸ್ವಲ್ಪ ಜಪ ಮಾಡ್ರಿ ಅಂದ್ರೆ ಎಲ್ಲ ಏನು ಆಗಂಗಿಲ್ರಿ ಅಂತ ಅರ್ಥಾತ್ ಅವರು ಶನಿವಾರ ದಿವಸ ತಮ್ಮ ಆಫೀಸ್ ಮುಗಿಸ್ಕೊಂಡು ಬಂದು ಇಸ್ಪೇಟ್ ಆಡ್ಕೋತ ಕೂತ್ರೆ ತಮ್ಮ ಮಿತ್ರ ಜೊತೆಗೆ ರವಿವಾರ ದಿವಸ ಊಟದ ಹೊತ್ತಿನ ತನಕ ಆಡ್ತಿದ್ರು ಈಗ ಬ್ರಹ್ಮಚೈತನ್ಯ ಚಿಂತನೆ ಬಂದವ್ರು ಹೋಗಿ ನೋಡಿದ್ರಿ ನೀವು ಅರ್ಥಾತ್ ಏನು ಅಂದ್ರೆ ಶನಿವಾರ ದಿವಸ ರಾತ್ರಿ ಇಸ್ಪೇಟ್ ಆಡ್ಕೋತ ಕೂತ್ರೆ ಅವ್ರಿಗೆ ಖಬರೇ ಇಲ್ಲ ಮಧ್ಯಾಹ್ನ ಊಟದ ತನಕ ಸ್ನಾನದ ಕಡೆ ಲಕ್ಷ್ಯ ಇಲ್ಲ ಇದು ಇಲ್ಲ ಇಂಥ ಒಂದು ವಾತಾವರಣ ಇದೆ ಪರಿಸ್ಥಿತಿ ಇದೆ ಅಂಥದ್ರೊಳಗೆ ಈ ಕೊರೋನಾ ಒಂದು ನಮ್ಮನ್ನು ಇಷ್ಟೊಂದು ನಮ್ಮ ಆಯು ಜೀವನವನ್ನು ಅತ್ಯಂತ ಏನ್ ಮಾಡ್ತಾ ಇದೆ ಅಂದ್ರೆ ಘಾತ ಮಾಡ್ತಾ ಇದೆ ಅಥವಾ ನಮಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆ ಇಂಥದ್ರಲ್ಲಿ ನಾವು ಏನಾದರೂ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದೇ ಒಂದು ಉಪಾಯ ಮಹಾರಾಜನ ಬಿಟ್ಟರೆ ಜಗತ್ತಿನೊಳಗೆ ನಮಗೆ ಇಷ್ಟೊಂದು ನಮ್ಮ ಪ್ರಪಂಚದಲ್ಲಿ ಇದ್ದುಕೊಂಡು ನಮ್ಮ ಪ್ರಪಂಚದ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುತ್ತಾ ಮತ್ತು ತಿಂದುಕೊಂಡು ಉಂಡುಕೊಂಡು ಎಲ್ಲ ರೀತಿಯಿಂದಲೂ ಆರಾಮಾಗಿ ಇದ್ದುಕೊಂಡು ನಮ್ಮ ಜೀವನವನ್ನು ಕೊನೆಯೇ ಅತ್ಯಂತ ಸಮಾಧಾನದಲ್ಲಿ ಈ ವಾರ್ಧಕ್ಯವನ್ನು ಕಳೆದು ಆಯುಷ್ಯದ ಕೊನೆಯನ್ನು ಅಗ್ನಿ ಶಾಂತವಾಗಿ ಈ ದೇಹ ಬಿಡುವಂತಹ ಮನಸ್ಥಿತಿ
ಬರಬೇಕು ಅಂದ್ರೆ ಒಂದ ಒಂದು ಉಪಾಯ ಅಂದ್ರೆ ನಾವು ನಮ್ಮ ಸದ್ಗುರುಗಳಿಗೆ ಶರಣು ಹೋಗಬೇಕು. ಅವರು ಹೇಳತಕ್ಕಂತಹ ಏನು ನಾಮಸ್ಮರಣೆ ಉಪಾಸನೆ. ಅರ್ಥಾತ್ ಏನು ಅಂದ್ರೆ ನಾವು ಈಗಂತೂ ಎಷ್ಟು ಅನುಭವ ಬರ್ಲಿಕ್ಕೆ ಹತ್ತಿದೆ ಅಂತಂದ್ರೆ ಎಷ್ಟೊಂದು ಇದು ಆಗ್ತಾ ಇದೆ. ಮೊನ್ನೆ ಮುಂಬೈನಿಂದ ಫೋನ್ ಬಂತು, ರೂಪಾಲಿ ಅಂತ ಒಬ್ಬ ಕೆಳಮನದಲ್ಲಿ ಬರ್ತಿರ್ತಾಳೆ, ಆಕಿನ ಫೋನ್ ಬಂತು. ಅವ್ರ ಪೈಕಿ ಒಬ್ಬಾಕೆ ಹುಡುಗಿ 27 ವರ್ಷದ ಹುಡುಗಿನ ಅಡ್ಮಿಟ್ ಮಾಡೀವಿ, ನಮ್ಗೆ ಅದು ಸರಿಯಾಗಿ ತಿಳಿದಿದೆ, ಅರ್ಥಾತ್ ಫೋನು ಸರಿಯಾಗಿ ಕೇಳಿಸ್ಲಿಲ್ಲ, ನಾ ಏನೋ ಮಾಡ್ಲಿಕ್ಕೆ ಹತ್ತಿದ್ದೆ, ಅವಾಗ ನನ್ನ ಫೋನ್ ಬಂದಿತ್ತು. ಆಕಿ ಹೇಳಿದ್ರು ಹಿಂಗೆ ಅಡ್ಮಿಟ್ ಮಾಡೀವಿ ಹಾಸ್ಪಿಟಲಲ್ಲಿ, ಡಾಕ್ಟರು ಏನು ಆಗ್ಯದ ಅನ್ನೋದನ್ನ ಸರಿಯಾಗಿ ಹೇಳುವರು, ಅದೇ ರೀತಿಯಾಗಿ ಏನಂದ್ರೆ ತ್ರಾಸ ಅದ ಅಂತಾರೆ, ಏನ್ ಗೊತ್ತಿಲ್ಲ ಹೆಂಗಾಗ್ತದ ಅನ್ನೋದು ಗೊತ್ತಿಲ್ಲ ಅಂತಾರೆ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರು. ನಾನೇ ನಿಮ್ಗೆ ಕಾಳಜಿ ಮಾಡ್ಬೇಡ್ರಿ, ನೀವೇನ್ ಮಾಡ್ರಿ ಅಂದ್ರೆ ನೀವು ಅವ್ರು ಇವತ್ತೊಂದು ರಾತ್ರಿ ಅಲ್ಲೇ ಇರ್ಲಿ, ನೀನು ಏನ್ ಮಾಡುವಂದ್ರೆ ಕೈಕಾಲು ಕಳ್ಕೊಂಡು 5 ಸಲ ಹನುಮಾನ್ ಚಾಲೀಸ ಅನ್ನು, ಆಮೇಲೆ ಅದ್ ನಂಗಾದ ಏನದ ಶಕ್ತಿ ಅದು ಒಯ್ದು ಹಚ್ಚ್ರಿ, ಇಲ್ಲ ನೀವು ಹಚ್ಕೊಳ್ರಿ ಬಂದ್ ತಿಳ್ಕೊಂಡು ಹೇಳಿದ್ ಇವತ್ತೊಂದು ದಿವಸ ಇರ್ಲಿ ಹಾಕಿ ಅಂತಂದಾಗ ಆಯ್ತ್ರಿ ಅಂತಂದ್ರು. ಮರದೂಷ ಮತ್ತೆ ಫೋನ್ ಮಾಡಿದ್ರು, ಬಹಳಷ್ಟು ಆರಾಮಾಗಿದ್ರಿ. ಮತ್ತೆ ಆಕಿಗೆ ಅವರು ಏನಲ್ಲಿ ಕತ್ತಾರ ಅಂದ್ರೆ ಪ್ರೋಟೀನ್ ಹಾಕ್ಬೇಕು, ಆದ್ರಿಂದ ನಾವು ನಾನ್ ವೆಜ್ ಹಾಕಿದ್ರೆ ನಡೀತದೆ, ತಗೊಳ್ಳಿ ಆಕಿ ಅಂತಂದ್ರು. ಮತ್ತೆ ಏನ್ ಮಾಡ್ಬೇಕ್ರಿ ಅಂದ್ರು, ನಾನ್ ವೆಜ್ ಕೊಡ್ಬೇಡ್ರಿ, ನಾನು ಪ್ರೋಟೀನ್ ಅಂತ ತಿಳ್ಕೊಂಡು ಆಕಿಗೆ ಡ್ರೈ ಫ್ರೂಟ್ಸ್ ಒಂದು 50 ಗ್ರಾಮ್ ಯಾವ್ಯಾವ ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ, ಅದನ್ನ ಕೊಡ್ರಿ. ಇಲ್ರಿ ಆಕಿಗೆ ಎಲ್ಲ ಏನಂದ್ರೆ ನಳಿಕೆ ಒಳಗಿಂದ ಆಹಾರ ಹಾಕ್ಲಿಕ್ಕತ್ತಾರ, ಅದಕ್ಕೆ ನಾನು ಹೇಳಿದ್ರೆ ನಾ ದಿನ ತಗೊಳ್ಳೋದು ಪ್ರೋಟೀನ್ ಅದೇ, ಆ ಪ್ರೋಟೀನ್ ನೀರಾಗ ಕಲಿಸಿ ಪೌಡರ್ ಕಲಿಸಿ ಹಾಕ್ರಿ ಅಂತ ಇದೆ ಹುಂಗ್ರಿ ಅಂತಂದ್ರು. ಆಕಿ ಬಹಳಷ್ಟು ಆರಾಮಾಗಿದ್ರಿ ಅಂತ ನಾನು ನಿಜವಾಗ್ಲೂ ಅಷ್ಟೇ. ಅದೇ ರೀತಿಯಾಗಿ ಇಂಥವ್ ಎಷ್ಟು ಒಬ್ರು ಫೋನ್ ಬಂತು ನನಗೆ, ಫೋನ್ ಬಂದ ಕೂಡಲೇ ಅವರು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರಿದ್ದಾರೆ, ಗಂಡ ಹೆಂಡತಿ ಅಪ್ಪ ಅಮ್ಮ ಇದ್ದಾರೆ, ಆ ಹೆಂಡತಿ ಬಹಳ ಒಂದು ವಿಚಿತ್ರ ಇದ್ದಾಳೆ, ಆಕಿ ಗಂಡನ್ನ ಹೊಡೆದು ಮಾಡ್ತಾಳೆ ಅಷ್ಟೇ ಅಲ್ಲದೆ ಬಹಳ ಹಿಂಸೆ ಕೊಡ್ತಾಳೆ 3 ಮಂದಿಗೂ. ಆಕಿ ಮತ್ತು ಆಕಿ ಗಂಡ ಆಕಿ ಸಲುವಾಗಿ ನಾನು ಬೇರೆ ಮನೆ ಮಾಡಿದಾನೆ, ಅಲ್ಲಿ ಇರ್ಬೋದಿಲ್ಲ, ಮತ್ತು ಏನಕ್ಕೇನಾದ್ರೂ ತ್ರಾಸ ಕೊಡ್ತಾಳೆ, ಮತ್ತೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಳೆ ಏನು ಅಂತಂದ್ರೆ, ನಾ ಆಕಿ ಹೋಗಿ ನನಗೆ 3 ಮಂದಿ ಬಹಳ ತ್ರಾಸ ಕೊಡ್ತಾರೆ, ನನಗೆ ಹಿಂಸೆ ಮಾಡ್ತಾರೆ, ನನ್ನ ವರದಕ್ಷಿಣೆ ಸಲುವಾಗಿ ನನ್ನ ಬಹಳ ಟಾರ್ಚರ್ ಮಾಡ್ತಾರೆ ಅಂತ ತಿಳ್ಕೊಂಡು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಾಳೆ ಯಾವುದೇ ಪರಿಸ್ಥಿತಿಯಲ್ಲಿ ನಾಳೆ ಇಲ್ಲದನು ಅವ್ರು ಪೊಲೀಸರು ಅರೆಸ್ಟ್ ಮಾಡ್ಲಿಕ್ಕೆ ಬರೋರಿದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ರಾತ್ರಿ 11 ಗಂಟೆಗೆ ನನಗೆ ಫೋನ್ ಬಂತು. ಅವಾಗ ನಾನು ಹೇಳಿದ್ದೆ ಏನು ಕಾಳಜಿ ಮಾಡಬೇಡಿ, ಇನ್ನು ನಮಗೆ ಒಂದು ರಾತ್ರಿ ಅದು ನಮ್ಮ ಕೈಯಲ್ಲಿ, ಆದ್ರಿಂದ ನೀವೇನು ಅದ್ರ ಬಗ್ಗೆ ವಿಚಾರ ಮಾಡಿ ಬಹಳ ಮನಸ್ಸಿಗೆ ಇದು ಮಾಡ್ಕೋಬೇಡಿ, ನಾನು ಹೇಳೋದು ಮಾಡ್ರಿ. ಏನು ಅಂತಂದ್ರೆ ನೀವು ಸದ್ಯ ಸ್ನಾನ ಮಾಡ್ರಿ, ಸ್ನಾನ ಮಾಡಿ ನೀವು ದೇವ್ರ ಮುಂದೆ ಕೂಡ್ರಿ, ನಿಮ್ಮ ಅವ್ರ ಮನೆಯಾಗ ಯಾವ ದೇವ್ರ ಮಹಾರಾಜ ಫೋಟೋ ಇದ್ರೆ ಅದ್ರ ಮುಂದೆ, ರಾಮದೇವ್ ಫೋಟೋ ಇದ್ರೆ ಅದ್ರ ಮುಂದೆ ಕೂಡ್ರಿ. ಕೂತು 11 ಸಲ ಹನುಮಂತ್ ಸಲ ರಾಮದಷ್ಟ, 11 ಸಲ ಹನುಮಾನ್ ಚಾಲೀಸ ಅಂದ್ರಿ, ಆಯ್ತ್ರಿ ಅಂತ ಅಂತಂದ್ರು. ನಾಳೆ ಮುಂಜಾನೆ ಮತ್ತಂದ್ರಿ, ಸಂಜೆನಾಗ ಹಂಗೆ ಕೈಕಾಲು ಕಳ್ಕೊಂಡ್ರಿ, ಮುಂಜಾನೆ ಹಿಂಗಲ್ರಿ ಅಂತ ಇದೆ. ಆ ಭಕ್ತಿ ಸಾತ್ವಿಕ ಯಾವ ವಿದ್ಯಾಪೀಠದಲ್ಲಿ ಸಂಸ್ಕೃತ ಪ್ರೊಫೆಸರ್ ಮಾಸ್ತಿ ಶಿಕ್ಷಕರು ಅವರು ಪಾಪ ಅವ್ರು 3 ಮಂದಿ ಬಹಳ ಸಾತ್ವಿಕರು. ಮತ್ತು ಈ ಹೆಣಮಗಳದ್ದು ಏನು ಅಂದ್ರೆ ಪ್ರಾರಂಭ ಏನ್ ಮಾಡ್ಲಿಕ್ಕಾಗ್ತದೆ, ಅರ್ಥಾತ್ ಇಂಥ ಪರಿಸ್ಥಿತಿ ಒಬ್ಬೊಬ್ಬರು ಪ್ರಪಂಚವಾಗಿ ಒಂದೊಂದು ನಮೂನಿ ಇರ್ತದೆ. ಅವಾಗ ಮರದೂಷ ಅವ್ರು 12 ಹೊಡೆದ್ರು ಫೋನ್ ಬರಲಿಲ್ಲ, ನಾನು ಸಂಜೆನಾಗ ಫೋನ್ ಮಾಡಿಸಿದೆ, ಏನಾಯ್ತು ಅವ್ರದ್ದು ಸುದ್ದಿನೇ ಇಲ್ಲ ಅಂದ್ರು. ಆ ಪೊಲೀಸರದ್ದು ಸುದ್ದಿಲ್ಲ, ಅವ್ರದ್ದು ಸುದ್ದಿಲ್ಲ, ಅವ್ರು ಆರಾಮಿದ್ದಾರೆ. ಇನ್ನೊಂದು 11 ದಿವಸ ಅವ್ರು ಪ್ರತಿ ದಿವಸ ಹನುಮಾನ್ ಚಾಲೀಸ ಅಂದ್ರೆ ಅಂತ ತಿಳ್ಕೊಂಡು ಹೇಳಿದೆ, ಆರಾಮಿದ್ದಾರೆ, ಸಮಾಧಾನದ ಇದ್ದಾರೆ ಅಂತ ನಮ್ಗೆ ಎಷ್ಟು ಸಂತೋಷ ಆಯ್ತು. ಹಿಂಗೆ ಪ್ರತಿ ದಿವಸ ನಾವು ನೋಡ್ತೀವಿ, ಮೊನ್ನೆ ಒಬ್ಬರದ್ದು ಅರ್ಥಾತ್ ಊರಿಂದ ಫೋನ್ ಬಂತು ಮತ್ತೂರಿಂದ, ಏನು ಅಂದ್ರೆ ನಮ್ದೊಂದು ಆಕಳು ಕರು ಕಳ್ಕೊಂಡದ, 5-6 ದಿವಸ ಆದ್ರು ನಮ್ಗೆ ಒಟ್ಟು ಸಿಗವಲ್ದು, ಬಹಳ ಮನಸ್ಸಿಗೆ ಬೇಜಾರಾಗಿದೆ. ಯಥಾರ್ಥ ಏನು ಅಂದ್ರೆ ನಮ್ಮ ಮನೆಯೊಳಗೆ ಅಗ್ನಿ ಹೋಗಿರೋದ, ಅಗ್ನಿ ಮುಂತ್ರಕ್ಕ ನಮ್ಗೆ ಆಕಳು ಬೇಕಾಗ್ತದೆ ಹಾಲಿಗೆ, ಮತ್ತು ಗೊಮ್ಮಯ ಗೋಮೂತ್ರಕ್ಕ ಅಂತ ಇದ್ರು. ಆಕಳು ಕಳ್ಕೊಂಡು ಹೋಗಿದ ಅಂದ ಕೂಡಲೇ ನಾನು ಮತ್ತೆ ಆ ಶ್ಲೋಕ ಬರೆದು ಕಳಿಸಿದೇವ್ರಿ. ಅರ್ಥಾರ್ಥ ಏನು ಅಂದ್ರೆ ಕಿರಾತ ಅರ್ಥಾರ್ಥ ಕಾರ್ತಿ ವಿದ್ಯಾರ್ಥಿನೋ ನಾನು ರಾಜ ಸಹಸ್ರಬಾಹು ಅನ್ನುವಂಥ ಒಂದು ಶ್ಲೋಕದ ಅದನ್ನು ಬರೆದು ಕಳಿಸಿದೆ. ಕಳಿಸಿದ ಕೂಡ ಒಂದು ನಾವು ದಿನ ಅಲ್ಲಿಗೆ ಹತ್ತಿವಿ, ನಾ ಹೇಳಿದ್ ನಿಮ್ಮ ಅಮ್ಮ ಅಂದ್ರೆ ಎಕ್ಕರೆ ನಾ ಹೇಳಿದಂಗೆ ಮಾಡಿ ಅಂತ ಹೇಳಿ ಆಕಳ ಕಟ್ಟುವಲ್ಲಿ ಏನದನು ಒಂದಡಿ ಗೋಮಯದಿಂದ ಸಾರಿಸ್ರಿ, ಅಲ್ಲೊಂದು ಆಕಳ ಮತ್ತು ಕರುವಿನ ರಂಗೋಲಿ ಚಿತ್ರ ಬರೀರಿ,
ಅದರ ಮೇಲೆ ಏನದನ್ನು ಅದನ್ನು ಪೂಜೆ ಮಾಡಿ ಅದಕ್ಕಾಗಿ ಕುಂಕುಮ ಅಕ್ಷತೆ ಹೂವು ಏರ್ಸಿ ಪೂಜೆ ಮಾಡಿ ಧೂಪ ದೀಪ ಬೆಳಗ್ರಿ ಅದಕ್ಕೆ ಹಾಲು ಸಕ್ರಿ ನೈವೇದ್ಯ ತೋರಿಸ್ರಿ ಹಾಲು ಬಟ್ಟದಲ್ಲಿ ಹಾಲು ಸಕ್ರಿ ಹಾಕಿ ನೈವೇದ್ಯ ತೋರಿಸಿ ಆ ಹಾಲಿನಿಂದ ಒಂದು ಅರ್ಧ ಹಾಲು ಹಾಕಿ ಉಳಿದ್ಬೇಕಾದ್ರೆ ನೀವು ತೀರ್ಥ ಪ್ರಸಾದ ತಗೊಳ್ಳಿ ಕಟ್ಟಿಲ್ಲ ನೀವು ಪೂಜೆ ಮಾಡಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದೆ ಅವ್ರು ಗಾಯತ್ರಿ ಮಾಡ್ತೀವಿ ಅಂದರು ಮಧ್ಯಾಹ್ನದಾಗ ಬೆಳಗ್ಗೆ ಸ್ನಾನ ಮಾಡಿ ಮಾಡಿ ಸಂಜೆನ ಕೈಕಾ ತೊಳ್ಕೊಂಡು ಮಾಡ್ತೀವಿ ಅಂತಂದೆ ಆಯ್ತು ಅಂತ ತಿಳ್ಕೊಂಡು ಸಂಜೆನಾಗ ಫೋನ್ ಬಂದಿತ್ತು ನೀವು ಈಗ ಮಾಡಲಿ ಅಂತ ಇದೆ ಮಾಡಿದವರು ಮಾಡಿದ ಕೂಡಲೇ ಬರದೋಷ ಫೋನ್ ಬಂತು ಆಕಳು ಬಂದದ್ರಿ ಅಂತಂದು ಅಂದ್ರೆ ಬಹಳ ಶುರು ಆತ್ರಿ ಅದಕ್ಕೆ ನಾನು ಹೇಳಿದೆ ಅಲ್ಲಿ ಕೂತ್ಕೊಂಡು ಇದನ್ನು ಅಂದ್ರೆ ಬನ್ನೂರ ಎಂಟ್ಸಲ ಆಮೇಲೆ ಹನ್ನೊಂದು ಸಲ ಹನುಮಾನ್ ಚಾಲೀಸ ಅಂದ್ರಿ ಅಂತ ತಿಳ್ಕೊಂಡು ಹೇಳಿದೆ ಐಸಲ್ನು ಹನ್ನೊಂದು ಸಲನು ಅರ್ಥಾತ್ ಏನು ಭಗವಂತನಿಗೆ ಅಷ್ಟು ಇದು ಇಲ್ಲ ಏನು ಜ್ಞಾನೇಶ್ವರ ಮಹಾರಾಜರು ಬರೀತಾರೆ ಆ ಅರ್ಥಾತ್ ಏನು ಅಂದ್ರೆ ಈಗ ಅಂತಿದ್ಲಿಕ್ಕೆ ಖರೆ ಆಯುಷ್ಯ ತುಂಬಾ ನೀನು ಭಕ್ತಿ ಮಾಡಿದ್ದದ್ದು ನಿನ್ನ ನಾಮಸ್ಮರಣೆ ಮಾಡಿದ್ದದ್ದು ಅದಕ್ಕೇನು ಕೆಮ್ಮಂತ ಇಲ್ಲ ಏನು ಅಂತ ಕೇಳ್ತಾರೆ ಅರ್ಥಾತ್ ಏನು ಅಂದ್ರೆ ಅದನ್ನಾದ್ರೂ ನೋಡಿ ನೀ ನಮ್ಮ ಕಡೆಗೆ ಏನಾದ್ರೂ ಒಂದು ಅನುಗ್ರಹ ತೋರಿಸ್ಬೇಕಲ್ಲ ಅನ್ನುವಂಥ ಅರ್ಥಾತ್ ಏನು ಅಂತಂದ್ರೆ ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ರು ಆಕಳು ಕರು ಎರಡು ಬಂದದ್ರಿ ಎರಡು ಮಂದ ದಿವಸ ಅಲ್ಲಿದ್ವಿ ಎರಡು ದಿವಸ ಎರಡು ಬಂದಾವ ಮತ್ತೆ ಹೆಂಗ ಮಾಡ್ಬೇಕು ರೀ ಎಲ್ಲಿ ಮಾಡ್ಬೇಕು ಅಂದ್ರು ಅಲ್ಲೇ ಆಕಳ ಕಟ್ಟುವಲ್ಲಿ ಅಲ್ಲಿ ಮಾಡಿದಲ್ಲೇ ಆಕಳ ಕಟ್ಟಿವಿ ಅಂತ ಹೇಳಿದ್ರು ಅಂದ್ರೆ ಅಲ್ಲೇ ಒಂದ್ ಕಡೆ ಮೂಲ್ಯಾಗ ಮತ್ತೊಂದು ಗೋಮಯದಿಂದ ಸಾರಿಸಿ ಮಾಡಿ ಮೂರು ದಿವಸ ಮಾಡಿ ಐದು ದಿವಸ ಇನ್ನು ಮಾಡ್ರಿ ಅಂತ ಹೇಳಿದ್ದೆ ಮಾಡಿ ಅದು ಮಾಡಿ ಕೂಸ್ಬೇಕು ಅಂತ ಅರ್ಧಕ್ಕೆ ಬಿಡಬಾರ್ದು ಅರ್ಥಾತ್ ಏನು ಅಂತ ಹೇಳಿದ ಕೂಡಲಿನ ಅವ್ರು ಆಯ್ತು ಅಂತ ಹೇಳಿದ್ರು ಅರ್ಥಾತ್ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇದು ಹೆಂಗದ ಅಂದ್ರೆ ಇದು ರೋಕಡ ವ್ಯವಹಾರ ಉದ್ರಿ ಅಲ್ಲ ಇದು ನಮಗದ ನಿಷ್ಠಾ ಬೇಕಷ್ಟೇ ನಾವು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದ್ರೆ ಇದು ಹೆಂಗದ ಅಂದ್ರೆ ರೋಕಡ ವ್ಯವಹಾರ ನಂಗೆ ಇದೇನು ಅಂತಂದ್ರೆ ಅಗ್ನಿ ಇದು ಆಗಿರ್ತಕ್ಕಂಥ ರೊಕ್ಕ ಅರ್ಥಾತ್ ಏನು ಅಂದ್ರೆ ರೋಖ ವ್ಯವಹಾರ ಇದೇನು ಉದ್ರಿ ವ್ಯವಹಾರ ಅಲ್ಲ ಆದ್ರಿಂದ ಆದ್ರೆ ನಮ್ಮ ಭಾವನಾ ನಮ್ಮ ನಿಷ್ಠಾ ನಮ್ಮ ಭಕ್ತಿ ಇದ್ರಲ್ಲಿ ಬಹಳ ಮಹತ್ವದಿದೆ ಅದು ಎಷ್ಟು ಪ್ರಮಾಣದಲ್ಲಿ ಇದೆಯೋ ಅಷ್ಟು ಪ್ರಮಾಣದಲ್ಲಿ ನಮಗೇನಾಗ್ತದೆ ಅದ್ರ ಫಲ ಅನ್ನುವಂಥ ಅದು ಪ್ರಾಪ್ತ ಆಗ್ತದೆ ಅದ್ರ ನಮ್ಮ ಕಳಕಳಿ ಏನಿದೆ ಅಂತಂದ್ರೆ ನಾವೆಲ್ಲರೂ ಏನಿದ್ರು ಅತ್ಯಂತ ಭಕ್ತಿಯಿಂದ ಹನುಮಾನ್ ಚಾಲೀಸ ಈ ಸದ್ಯ ಅದನ್ನು ಮಾಡಬೇಕಾಗಿರೋದ್ರಿಂದ ಮಳೆಗಾಲ ಬಂದ ಕೂಡಲೇ ಏನ್ ಮಾಡ್ಬೇಕು ಅಂದ್ರೆ ಮಳೆಗಾಲ ಡ್ರೆಸ್ ಹಾಕೋಬೇಕು ಮಳೆಗಾಲದಲ್ಲಿ ಛತ್ರಿ ಇಟ್ಕೋಬೇಕು ಹೊರಗೆ ಹೋಗ್ಬೇಕಾದ್ರೆ ಮನೆಗಳಲ್ಲೂ ಸಹಿತ ಆ ಮಳೆಗಾಲಕ್ಕೆ ಅನುಸಾರವಾಗಿ ನಾವು ನಮ್ಮ ಪ್ರಪಂಚದ್ದು ಅತ್ಲ ಇತ್ಲ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಬೇಸಿಗೆ ಬಂದ ಕೂಡಲೇ ಆ ಬೇಸಿಗೆಗೆ ಅನುಸಾರವಾಗಿ ನಾವು ನಡೀಬೇಕಾಗ್ತದೆ ಚಳಿಗಾಲ ಬಂದ ಕೂಡಲೇ ಚಳಿಗಾಲದೊಳಗ ಭಯಂಕರ ಚಳಿ ಇರುವಾಗ ನಾವು ಬರೇ ಮೈಲಿ ಅಡ್ಡಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಬ್ಯಾಸಿಗೆ ಒಳಗೆ ಬೂಟ್ ಹಾಕೊಂಡು ಜಾಕೆಟ್ ಹಾಕೊಂಡು ಬೂಟ್ ಹಾಕೊಂಡು ಅಡ್ಡಾಡಿದ್ರೆ ಅದೇ ರೀತಿ ಮಳೆಗಾಲದೊಳಗೆ ನಾವು ಏನಂದ್ರೆ ಕೈಯ ಛತ್ರಿ ಹಿಡ್ಕೊಳ್ಳೋದ್ರೆ ಹಿಂಗ ಇದನ್ನ ಮಾಡಿದ್ರೆ ಅದು ಹೆಂಗದು ಆ ಋತುಮಾನ ಬಂದುದಿಲ್ಲೋ ಹಂಗಿದೇನದ ಅಂದ್ರೆ ಈ ಮೂರು ವರ್ಷ ಹನುಮಾನ್ ಚಾಲೀಸ ಅದು ಋತುಮಾನದ ಆದ್ರಿಂದ ಈ ಮೂರು ವರ್ಷ ನಾವು ಹೆಚ್ಚಾಗಿ ಅಂದ್ರೆ ಯಾವ ಒಂದು ಮೌಸಮ್ನಲ್ಲಿ ಯಾವ ಬೆಳೆ ಬೆಳೆದ್ರೆ ಯಾವ ಒಂದು ಇದ್ರೊಳಗ ಅರ್ಥಾತ್ ಏನು ಅಂದ್ರೆ ಋತುಮಾನಕ್ಕನುಸಾರವಾಗಿ ನಾವು ಯಾವ ಬೆಳೆ ಬೆಳಿಬೇಕು ಅದನ್ನ ಬೆಳೆದ್ರೆ ಅದು ಋತುಮಾನಕ್ಕನುಸಾರವಾಗಿ ಸಮೃದ್ಧವಾಗಿ ಬರ್ತದನು ಈಗ ಹನುಮಾನ್ ಚಾಲೀಸ ಅನ್ನೋದೇ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಒಂದು ಋತುಮಾನವಾಗಿರುವುದರಿಂದ ಮತ್ತು ಮಹಾರಾಜರೇ ಹೇಳಿರುವ ಶಬ್ದ ಹೇಳ್ತೀನಿ ಏನು ಅಂದ್ರೆ ಬರುವ ಕಾಲದಲ್ಲಿ ಏನಿರ್ತದೆ ಅಂದ್ರೆ ಭಗವಂತ ಕಾಮಧೇನುವಾಗಿ ಬಂದಿರ್ತಾನ ಏಕಾದಶಿ ದಿವಸ ಕಾಮಧೇನುವಾಗಿ ಬಂದಿರ್ತಾನೆ ಶಿವರಾತ್ರಿ ದಿವಸ ಕಾಮಧೇನುವಾಗಿ ಬಂದಿರ್ತಾನ ಭಗವಂತ ಅದೇ ರೀತಿಯಾಗಿ ಪರ್ವ ಕಾಲದಲ್ಲಿ ಅಂದ್ರೆ ವಿಶೇಷ ಹಬ್ಬ ಹುಣ್ಣಿಮೆ ಹರಿದಿನ ಕರಿದಿನ ಉತ್ಸವ ಜಾತ್ರೆ ಅದೇ ರೀತಿಯಾಗಿ ಏನು ಅಂದ್ರೆ ಸಿಂಹಸ್ಥಗಳು ಕಪಿಲಾಷ್ಟಿ ಇಂಥ ಸಂದರ್ಭದಲ್ಲಿ ಭಗವಂತ ಏನಾಗಿರ್ತಾನಂದ್ರೆ ಕಾಮಧೇನುವಾಗಿ ಬಂದಿರ್ತಾನೆ ಮಂದಿ ಪ್ರವಚನದೊಳಗ ಬರ್ತದೆ ಅದರೊಳಗೆ ಏನಂದ್ರೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಸಹಿತ ಸಮೃದ್ಧವಾಗಿ ಕೊಡ್ತಾನೆ ಮತ್ತು ಕೆಟ್ಟ ಒಂದು ಕಾರ್ಯದಲ್ಲಿ ಕೊಡಗಿರ್ತಕ್ಕಂಥವ್ರು ಅದರ ಪ್ರಕಾರವಾಗಿ ಆ ಭಗವಂತನಿಂದ ಪಡ್ಕೋಬೇಕಂದ್ರೆ ಅವ್ರಿಗೆ ಕೆಟ್ಟದ್ದು ಸಹಿತ ಸಮೃದ್ಧವಾಗಿ ಸಿಗ್ತದೆ ಅರ್ಥಾತ್ ಏನು ಮಾಟ ಮದ್ದು ಜಾನ ಮಾನ ಇತ್ಯಾದಿ ಮಾಡಬೇಕಂದ್ರೆ ವಾಮೋಪಾಸನೆ ಮಾಡ್ತಕ್ಕಂಥವರಿಗೆ ಅದಕ್ಕೂ ಸಮೃದ್ಧಿಯಾಗಿ ಸಿಗ್ತದೆ ಕ್ಷೇತ್ರ ಅಂದ್ರೆ ಎದಕ್ಕಂತಾರೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಖೋ ಭವಿಷ್ಯತಿ ಅನ್ಯಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪಾಪ ಏನಾದ್ರು ಇದ್ರೆ ಪುಣ್ಯಕ್ಷೇತ್ರದಲ್ಲಿ ಅವೆಲ್ಲ ನಷ್ಟ ಆಗ್ತವೆ ನಾವು ಪುಣ್ಯಕ್ಷೇತ್ರದಲ್ಲಿ ಇದ್ಕೊಂಡನ ಪಾಪ ಮಾಡಿದ್ರೆ ಅವು ವಜ್ರಲೇಖೋ ಭವಿಷ್ಯತಿ ಬಹಳ ವಜ್ರಮಯ ಘಟ್ಮುಟ್ಟಿ ಆಗಿಬಿಡ್ತಾವೆ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಫಲ ಕೊಡ್ತಾವೆ
ಒಳ್ಳೆಯದು ದೊಡ್ಡ ಪದ ಇರ್ತದೆ, ಕೆಟ್ಟದ್ದು ಮಾಡಿದ್ರೂ ದೊಡ್ಡ ಪದ ಇರ್ತದೆ. ಹೆಂಗೋ ಹಂಗ ಸಂದರ್ಭ ಆ ಪರ್ವ ಕಾಲದಲ್ಲಿ ಅರ್ಥಾತ್ ಭಗವಂತ ಕಾಮಧೇನುವಾಗಿ ಬರ್ತಾನೆ ಅಂತ ಹೆಂಗೋ ಹಂಗ ಈಗ ಸಾಕ್ಷಾತ್ ಮಾಡುತ್ತೀನಿ. ಈ ಒಂದು ಈ ಸಂದರ್ಭದಲ್ಲಿ ಕಾಮಧೇನುವಾಗಿ ಬಂದು ನೋಡ್ರಿ ಆಕ ಕಳೆದದೆ ಅಂತ ಒಂದು ಸ್ವಲ್ಪ ಒಂದ್ ದಿವಸ ಹನುಮಾನ್ ಚಾಲೀಸ ಪಾಠ ಶ್ರದ್ಧೆಯಿಂದ ಮಾಡೋದ್ರೊಳಗಾಗಿದೆ ಅಂತ ತಿಳ್ಕೊಂಡು ಎಲ್ಲಾರು ಮತ್ತು ಈಗ ಸದ್ಯ ಒಂದು ವ್ರತವನ್ನು ನಾವು ಮಾಡ್ಲಿಕ್ಕೆ ಹೇಳಿದೀವಿ. ಅದರಿಂದನೂ ಹಾಗೆ ಇದೆ, ನಾವು ಯಾವುದೇ ಒಂದು ನಮ್ಮ ಪ್ರಪಂಚದೊಳಗೆ ನಾಲ್ಕು ತೊಂದರೆ ದೂರ ಆಗುವ ದೃಷ್ಟಿಯಿಂದ ನಾವು ಆ ವ್ರತವನ್ನು ಆಚರಣೆ ಮಾಡಿದ್ರೆ ಅದರಿಂದನೂ ಸಹಿತ ನಮ್ಮ ದುಃಖ ಅದೇ ರೀತಿಯಾಗಿ ತೊಂದರೆ ಅಡಚಣೆಗಳು ಏನಾದರೂ ಆಗ್ಬೇಕಿದ್ರೆ ಅವು ನಿಶ್ಚಿತವಾಗಿಯೂ ಆಗ್ತಾವೆ. ಯಾಕಂದ್ರೆ ಈ 3 ವರ್ಷದಲ್ಲಿ ಏನಿರ್ತದೆ ಅಂದ್ರೆ ಆ ಮಾರುತಿರಾಯ ಅಥವಾ ಪ್ರಭು ಶ್ರೀರಾಮಚಂದ್ರ ಮಹಾರಾಜರು ಕಾಮಧೇನು ಆಗಿ ಬಂದು ನಮ್ಮ ಅಪೇಕ್ಷಿತ ಫಲವನ್ನು ಪೂರ್ಣ ಮಾಡ್ತಾರೆ. ಅಷ್ಟಾದ್ರೆ ನಾವು ಒಂದು ಕೇಳಿದ್ರೆ 10 ಉಪಮನ್ಯು ಏನ್ ಬೇಕಾಗಿತ್ತು ಅಂದ್ರೆ ಅವನಿಗೆ ಒಂದು ದ್ವನ್ನೆ ಹಾಲು ಬೇಕಾಗಿತ್ತು. ಉಪಮನ್ಯುವಿಗೆ ಒಂದು ದ್ವನ್ನೆ ಹಾಲು ಬೇಕಾಗಿತ್ತು, ಅದಕ್ಕಾಗಿ ಹಳ್ಳಿ ಕತ್ತಿದ್ದವ. ಅವನಿಗೆ ಭಗವಂತ ಏನ್ ಮಾಡಿದ ಅಂದ್ರೆ ಕ್ಷೀರ ಸಾಗರವನ್ನೇ ಕೊಟ್ಟದ. ಹೆಂಗು ಹಂಗಿರದ ಧ್ರುವ ಅರ್ಥಾತ್ ಸೀಟಿಗೆ ಅದು ಬೇಜಾರು ಮಾಡಿಕೊಂಡು ಆ ಸಿಂಹಾಸನದಿಂದ ಅವ್ರ ತಪ್ಪ ತನ್ನ ತೊಡಿ ಮೇಲಿಂದ ಆಕೆ ಸುರುಚಿಯನ್ನು ಹೇಳಿ ಬಂದು ಅವನನ್ನ ಉತ್ತಾನ ಪಾದದ ತೊಡಿ ಮೇಲಿಂದ ವಿನೋದವಾಗಿ ಹೇಳಬೇಕು ಅಂದ್ರೆ ನಮ್ಮ ಊರಾಗ ಒಬ್ಬ ಧ್ರುವ ನಮ್ಮ ಕ್ಲಾಸ್ಮೇಟ್ ಹುಡುಗಿದ್ದ. ಅವನು ಅರ್ಥಾತ್ ಏನು ಅಂದ್ರೆ ಅವರ ಅಪ್ಪನ ಹೆಸರು ಬೆಲ್ಲಂ ಭಟ್ರು ಅಂತಿತ್ತು. ಒಂದ್ಸಲ ಮಾಸ್ತರ್ ಕೇಳಿದ್ರು ಧ್ರುವನ ತಂದೆ ಹೆಸರೇನು ಅಂತ ಕೇಳಿದ್ರು. ಅನ್ಕೂಲದ ನಮ್ಮ ಜೊತೆಗಿರೋ ಹುಡುಗಪ್ಪ ಹೇಳಿದ ನಾ ಹೇಳ್ತೇನೆ ಅಂತ ಹೇಳಪ್ಪ ಬೆಲ್ಲಂ ಭಟ್ರಿ ಅಂತಂದ. ಅರ್ಥಾತ್ ಏನು ಅಂದ್ರೆ ಧ್ರುವನ ತಂದೆ ಹೆಸರು ಉತ್ತಾನಪಾದ ರಾಜ ಅಂತ. ಅವನಿಗೆ ಸುರುಚಿ ಸುನೀತಿ ಅಂತ ಇಬ್ಬರು ಹೆಣ್ಣಂದ್ರು. ಸುನೀತಿ ಮಗ ಯಾರು ಧ್ರುವ, ಸುರುಚಿ ಮಗ ಮತ್ತ ಇನ್ನೊಬ್ಬ ಕುಮಾರ ಅಂತ ತಿಳ್ಕೊಂಡಿದ್ದ. ಅವನು ಅರ್ಥಾತ್ ಒಂದು ದಿವಸ ಧ್ರುವ ಹೋಗಿ ಅವ್ರ ಅಪ್ಪನ ತೊಡಿ ಮೇಲೆ ಕೂತು ಸುರುಚಿ ಬಂದು ಕೆಳಗೆ ಮುಗಿಸಿದ್ದ. ಅವನೇ ಅವ್ನು ಬೇಜಾರು ಮಾಡ್ಕೊಂಡು ಬಂದ, ಅಮ್ಮ ನನಗೆ ಹಿಂಗ್ ಮಾಡಿದ್ದು. ಅವಾಗ ಹಂಗಾದ್ರೆ ನನಗೆ ಶಾಶ್ವತವಾದ ಒಂದು ಸ್ಥಾನ ಹೆಂಗ್ ಸಿಗ್ತದೆ ಅಂತಂದ್ರೆ ಅರ್ಥಾತ್ ಅದಕ್ಕೆ ನಾ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಭಗವಂತನ ತಪಶ್ಚರ್ಯ ಮಾಡ್ಬೇಕಪ್ಪ, ನಮಸ್ಮರಣೆ ಮಾಡ್ಬೇಕು ಅಂತ ಹೇಳ್ಕೊಂಡು ನಮ್ಮ ಆತ್ಮೆ ಅಂತ ಆ 8 ವರ್ಷದ ಹುಡುಗ 6 ವರ್ಷದ ಹುಡುಗ ಅರಣ್ಯಕ್ಕೆ ಹೋಗಿ ತಪಶ್ಚರ್ಯ ಮಾಡಿದ. ಬರೀತಾರೆ ಏನು ಅಂದ್ರೆ ಧ್ರುವ ಕೇವಲ ಒಂದು ಹೆಬ್ಬರಳಿನ ಮೇಲೆ ನಿಂತುಕೊಂಡು 6 ತಿಂಗಳು ಆಹಾರವನ್ನು ಬಿಟ್ಟು ವಾಯು ಸೇವನೆಯನ್ನು ಬಿಟ್ಟು ನಾಮಸ್ಮರಣೆ ಮಾಡಿದ್ದಕ್ಕೆ ಭಗವಂತ ದರ್ಶನ ಕೊಟ್ಟು ಅರ್ಥಾ ಕಣ್ಮುಚ್ಚಿಕೊಂಡು ನಾಮಸ್ಮರಣೆ ಮಾಡುವಾಗ ಸಾಕು ಭಗವಂತ ಪ್ರಕಟ ಆಗಿ ಅವ ಅರ್ಥಾತ್ ಏನ್ ಮಾಡಿದ ಪ್ರಕಟ ಆದ. ಆದ್ರೂ ಇವನಿಗೆ ಆ ಭಗವಂತನ ತನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದದ್ರಿಂದ ಇವನು ಕಣ ತೆಗೆಯಲಿಲ್ಲ. ಅವಾಗ ಭಗವಂತ ತನ್ನ ಅವನ ಹೃದಯದಲ್ಲಿಯೇ ತನ್ನ ಸ್ವರೂಪವನ್ನ ಅವನು ಅದೃಶ್ಯ ಮಾಡಿಕೊಳ್ಳಿ ಕಾವಲೆ ಕಣ್ ತೆಗೆದು ಮುಂದಿದ್ದ. ಅವಾಗ ಅವನು ಧ್ರುವ ಹಿಡಿದ, ಭಗವಂತ ನಿನ್ನ ಸ್ತೋತ್ರ ಮಾಡ್ಬೇಕಂತೀನಿ, ಆದ್ರೆ ನನ್ಗೆ ಒಂದು ಅಕ್ಷರ ಬರಂಗಿಲ್ಲ, ಹೆಂಗ್ ಮಾಡಲಿ ಅಂದಾಗ ಭಗವಂತ ಶಂಖವನ್ನ ಅರ್ಥಾತ್ ಏನ್ ಮಾಡಿದ ಅಂದ್ರೆ ಅವನು ಇದಕ್ಕೆ ಮುಖಕ್ಕೆ ಸ್ಪರ್ಶ ಮಾಡಿದ ಕೂಡಲೇ ಅವನು ಧ್ರುವ ಒಂದು ಭಗವಂತನ ಸ್ತೋತ್ರ ಮಾಡಲಿ. ಏನ್ ಬೇಕು ಅಂದ್ರೆ ನನ್ಗೆ ಶಾಶ್ವತವಾಗಿರ್ತಕ್ಕಂಥ ಸ್ಥಾನ ಬೇಕು. ಅವಾಗನೇ ಭಗವಂತ ಏನ್ ಮಾಡ್ದ ಅಂದ್ರೆ ಅವನು ಉತ್ತರ ಧ್ರುವವನ್ನ ಸ್ಥಾನವನ್ನು ಪಟ್ಟ. ಹೆಂಗೋ ಹಂಗೇನು ಸುಧಾಮವನ್ನ ಮುಷ್ಟಿ ಅವಲಕ್ಕಿಗೆ ಭಗವಂತ ಏನ್ ಪಟ್ಟ ಅಂದ್ರೆ ಕುಬೇರನಷ್ಟ ಐಶ್ವರ್ಯವನ್ನು ಪಟ್ಟ ಅಂತ ಭಗವಂತ ಅವನು ಅರ್ಥ ಜಿಪುಣಿಲ್ಲ. ಅದೇ ರೀತಿಯಾಗಿ ಪಕ್ಷಪಾತಿ ಇಲ್ಲ ಮತ್ತು ಕ್ಷುದ್ರ ಅಂತ ಕರ್ಣದವನಲ್ಲ. ಅವನು ಬಹಳ ಉದಾರ ಇದ್ದಾನೆ, ಬಹಳ ಅತ್ಯಂತ ಪ್ರೇಮಳಿದ್ದಾನೆ, ದಯಾವಂತಿದ್ದಾನೆ. ಅವನನ್ನು ನಾವು ಪ್ರಾರ್ಥನೆ ಮಾಡಿದ್ರೆ, ಕೇಳಿದ್ರೆ, ಉಪಾಸನೆ ಮಾಡಿದ್ರೆ, ಅವನ ಆರಾಧನೆ ಮಾಡಿದ್ರೆ ನಾವು ಎಷ್ಟು ನಿಷ್ಠೆಯಿಂದ ಪ್ರೇಮದಿಂದ ಭಕ್ತಿಯಿಂದ ಮಾಡ್ತೀವೋ ಅದಕ್ಕನುಸಾರವಾಗಿ ಭಗವಂತ ನಿಶ್ಚಿತವಾಗಿಯೂ ನಮಗೆ ಫಲ ಕೊಡ್ತಾನೆ. ಆದ್ದರಿಂದ ನಾವು ಮಹಾರಾಜರು ಹೇಳುತ್ತಿದ್ರೆ ಏನು ಅಂದ್ರೆ ಇಂಥವೆಲ್ಲ ಉಪಾಸನೆಗಳನ್ನು ಮಾಡಿ ನಾಮಸ್ಮರಣೆ ಮಾಡಿ ಪ್ರಾಪಂಚಿಕ ಒಂದು ವಸ್ತುಗಳನ್ನು ಅಪೇಕ್ಷೆ ಮಾಡುವುದು ಸಹಿತ ಅದು ಅಷ್ಟೊಂದು ಉಚಿತವಾದ್ದಲ್ಲ. ಅರ್ಥಾತ್ ಏನು ಅಂತಂದ್ರೆ ಕಾಮಧೇನು ಪಟ್ಟು ಕತ್ತಿ ಕೊಂಡುಕೊಂಡಂಗೆ ಆಗ್ತದೆ ಅಂತೂ ಹೇಳ್ತಿದ್ರು. ಆದ್ರೂ ನಮಗೆ ಪರಿಸ್ಥಿತಿ ಹಿಂಗಿರ್ತದ ನಮ್ಮ ಪ್ರಪಂಚದಲ್ಲಿ, ನಮಗೆ ಅದು ಹೊರತಾಗಿ ಬಹಳಷ್ಟು ಮಾನಸಿಕ ಒಂದು ಹಿಂಸೆ ಆಗ್ತಾ ಇರೋದ್ರಿಂದ ಅದನ್ನು ಪಡ್ಕೊಂಡ್ರೆ ಮತ್ತಷ್ಟೇ ನಮ್ಮ ಗಾಡಿ ಮುನ್ನಡೀತದ ಅನ್ನೋ ದೃಷ್ಟಿಯಿಂದ ಅದನ್ನ ಮಹಾರಾಜ ಹೇಳಿದ್ರು. ಹಂಗ ಭಗವಂತ ಕೊಡಂಗಿಲ್ಲ ಅಂತಿಲ್ಲ, ಅದು ಹೆಂಗ್ ಕೊಡ್ತಾನಂದ್ರೆ ತಾಯಿ ತನ್ನ ಮಗನಿಗೆ ಕಹಿ ಅಂಶದ ಕೊಡು ಹೊತ್ತಿನಾಗ ಬೆಲ್ಲದ ಕರ್ಣಿ ಹೆಂಗ್ ಕೊಡ್ತಾಳೋ ಹಂಗ ಭಗವಂತ ಸ್ವಲ್ಪ ಪಟ್ಟು ತನ್ನ ಔಷಧವನ್ನು ಆಮೇಲೆ ಕುಡಿಸ್ತಾನೆ. ಅರ್ಥಾತ್ ಏನು ಔಷಧ ಕುಡಿಸಿ
ಆಮೇಲೆ ಸ್ವಲ್ಪ ಬೆಲ್ಲದ ಕರಣಿ ಪಟ್ಟು ಬಾಯಿ ರುಚಿ ಮಾಡ್ತಾನೆ. ಅದು ಮುಖ್ಯವಾಗಿ ಅವನಿಗೆ ಅರ್ಥಾತೇನು, ನಮ್ಮ ಗೌರವ ಏನಾಗಿರನು ಆ ಗೌರವದ ಔಷಧವನ್ನು ಪಟ್ಟು ನಮ್ಮನ್ನ ಅಖಂಡ ಸಮಾಧಾನದಲ್ಲಿರುವಂತಹ ಒಂದು ಕಳಕಳಿ ಆ ಭಗವಂತನಿಗಿದೆ. ಆದ್ರೆ ನಾವು ಔಷಧ ಕುಡಿಯಲಿಕ್ಕೆ ತಯಾರಾಗಂಗಿಲ್ಲ ಅಂತ ತಿಳ್ಕೊಂಡು ನಮ್ಗೆ ಏನಾದ್ರೂ ಇಂಥ ಒಂದು ಸಣ್ಣ ಪುಟ್ಟ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಬೆಲ್ಲದ ಕರಣಿಗೆ ಪಟ್ಟು ನಮ್ಮನ್ನ ಅರ್ಥಾತೇನು ಅಂದ್ರೆ ಮುಂದಿನ ಮಾರ್ಗಕ್ಕಸ್ತಾನೆ ಅಂತ ದಯಾಳು ಆಗಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ಪರ್ವಕಾಲ ಬಂದದಲ್ಲಿ ಯಾರು ಬೇಕಾದವರು ಏನ್ ಮಾಡ್ಬೋದು ಅಂದ್ರೆ ಎಷ್ಟು ಮಾಡ್ತೀರೋ ಅಷ್ಟು ಪ್ರಾಪ್ತವಾಗ್ತಕ್ಕಂಥ ಅದು 100 ಪಟ್ಟು 1000 ಪಟ್ಟು ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಶಕ್ಯವಿಲ್ಲದೆ ಇರ್ತಕ್ಕಂಥದ್ದು. ಇನ್ನೊಂದು ಇವತ್ತೇ ಕೇಳಿರ್ತಕ್ಕಂಥ ಉದಾಹರಣೆ ಹೇಳಬೇಕು ಅಂತಂದ್ರೆ, ಅರ್ಥಾತ್ ನಮ್ಮ ತಂಗಿ ಮಗ ಬೆಂಗಳೂರಿನಲ್ಲಿರ್ತಾಳೆ ದೀಪಾ ಅಂತ ತಿಳ್ಕೊಂಡು ಆಕಿ ಆ ಕುಕ್ಕರ್ ಬರ್ತೀಸಿ ಆ ಬರ್ಷನ್ ಮ್ಯಾಲ ಕುಕ್ಕರ್ ಇಟ್ಟು ಹನುಮಾನ್ ಚಾಲೀಸ ಅನ್ಕೋತ ನಿಂತಿದ್ಲು. ಅಲ್ಲಿ ಮುಂದೆ ನೋಡ್ಕೋತ ನಿಂತಿದ್ರು. ಆ ಕುಕ್ಕರ್ ಒಮ್ಮೆಲೆ ಏನಾಯ್ತು ಅಂದ್ರೆ ಇದ್ರ ಮೇಲೆ ಬರ್ಷನ್ ಮ್ಯಾಲಿಂದ ಕೆಳಗ್ ಮ್ಯಾಲ ಹಾರಿ ಕೆಳಗ್ ಬಿದ್ದು ಗಿರಿಗಿರಿಗಿರಿ ತೆಲುಗು ಸದ್ದು. ಅವಾಗ ಅದರೊಳಗಿಂದ ಅನ್ನ ಸಾರು ಏನಿತ್ತು ಅದೆಲ್ಲ ಹೊರಗ ಚಿಮ್ಮಲಿಕತ್ತಿ ಮ್ಯಾಲಿಂದ ವೇಟು ಕಿತ್ತು ಅದರಾಗಿಂದ ಸುತ್ತಲು ಎಲ್ಲಾ ಕಡೆಗೂ ಹರಡ್ತು. ಅರ್ಥಾತ್ ಅವ್ರ ಮನೆಯವರಲ್ಲಿ ಸಿಂಕಿನ ಹತ್ರ ನಿಂತಿದ್ರು ಅಂತ ಅದನ್ನ ನೋಡಿ ಅವ್ರ ಕಣ್ಣು ಜಿಗಿದು ಆ ಸಿಂಕಿನ ಮ್ಯಾಲೆ ಹತ್ ನಿಂತರು. ಆಮೇಲೆ ಇಕ್ಕಿ ಏನದ ಕಣ್ಣು ಮುಚ್ಚಿಕೊಂಡು ಹನುಮಾನ್ ಚಾಲೀಸ ಅನ್ಕೋತ ಅಲ್ಲಿಂದ ಒಂದು ಚೂರು ಅಡಗಾಡದನ್ನ ನಿಂತ್ಕೊಂಡ್ಬಿಟ್ಲು. ಆಮೇಲೆ ಆಕಿ ಫೋನ್ ಮಾಡಿಲ್ಲ ಹೇಳಿದ್ದಮ್ಮ ಒಂದು ಅಗಳು ನನಗೆ ಸಿಡಿಲಿಲ್ಲ ಅಂತ ಹನುಮಾನ್ ಚಾಲೀಸ ಅನ್ಕೋತ ಇದ್ದೆ ಅಂತ ತಿಳ್ಕೊಂಡು ನನ್ಗೆ ಒಂದು ಅಗಳು ಸಿಡಿಲಿಲ್ಲ ನನ್ಗೆ ಕುಡಿ ಏನು ಅಂದ್ರೆ ಸ್ವಲ್ಪ ತ್ರಾಸಗಳ ಹತ್ರ ಇದ್ದ ನಾನು ಅದ್ರ ಮುಂದೆ ನಿಂತ್ಕೊಂಡು ನೋಡ್ಕೋತ ಹನುಮಾನ್ ಚಾಲೀಸ ಅನ್ಲಿಕ್ಕೆ ಅದೊಂದು ಅಗಳು ಸಿಡಿಲಿಲ್ಲ ಅಂದ್ರೆ ಇವೆಲ್ಲಕ್ಕೂ ಏನು ಅರ್ಥನೇ ಇಲ್ಲ. ಅರ್ಥಾತ್ ಪ್ರತಿಯೊಂದಕ್ಕೂ ನಾವೇನಾದ್ರು ಹಂಗೆ ಸಹಜ ಆಗಿರ್ಬೋದು ಅಂದ್ರೆ ಅರ್ಥಾತ್ ಇನ್ನು ಸಹಜ ಆಗಿರೋಕ್ಕೂ ಅರ್ಥಾತ್ ಇಂಥ ಒಂದು ಸಂದರ್ಭದಲ್ಲಿ ಹಿಂಗಾಗುವುದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಆದ್ರಿಂದ ಈ ರೀತಿಯಾಗಿ ಭಗವಂತನ ಒಂದು ಸಂರಕ್ಷಣೆ ಮಾಡ್ತಾನೆ ಅನ್ನೋದೇ ಮುಖ್ಯವಾಗಿರ್ತಕ್ಕಂಥದ್ದು. ಅಕ್ಕಿಗೂ ಅದ್ರ ಬಗ್ಗೆ ಬಹಳ ಇಷ್ಟ ಆದರೆ ಯಾವಾಗ ಅಂತಿರ್ತಾಳೆ ಮತ್ತು ಬಹಳಷ್ಟು ಮಂದಿ ಅನ್ನಕ್ಕೂ ಹೇಳ್ತಿರ್ತಾಳೆ. ಹಿಂಗಾಗಿ ಭಗವಂತನಿಗೆ ಮಮಪರ ಭಾವ ಇಲ್ಲ. ಇವ್ರು ನಮ್ಮವರು ಇವ್ರು ಬೇರೆಯವರು ಇವರಿಗೆ ಮಾಡ್ಬೇಕು ಇವ್ರಿಗೆ ಮಾಡಬಾರ್ದು ಅನ್ನುವಂತಹ ಭಾವ ಇರಂಗಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ಮಾಡ್ತಾರೋ ಅವ್ರಿಗೆ ಅಷ್ಟೇ ಪ್ರೇಮದಿಂದ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ಆದ್ರಿಂದ ನಾವು ಸಹಿತ ಆ ಭಗವಂತನ ಈ ಒಂದು ಇದನ್ನು ಮಾಡಿ ನಮ್ಮ ಜೀವನದಲ್ಲಿ ನಾವು ಸುಖ ಶಾಂತಿ ಸಮಾಧಾನ ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗ ಸಂಕಲ್ಪ ಹೇಳ್ತೀನಿ. ಎಲ್ಲರೂ ನಾವು ಸಂಕಲ್ಪ ಮಾಡ್ರಿ. ಅರ್ಥಾತ್ ಈಗ 3 ಜನರು ಸಂಕಲ್ಪ ಮಾಡ್ತಕ್ಕಂಥವ್ರಿದ್ದಾರೆ. ಮುಂಚೆ ಅವರಿಗೆ ಸಂಕಲ್ಪ ಹೇಳಿ ಆಮೇಲೆ ನಾನು ಅದ್ರ ಜೊತೆ ಸಂಕಲ್ಪ ಮಾಡಿ ಇಂದಿನ ಒಂದು ಲೀಸ್ಟ್ ಏನದನು ಅರ್ಥಾತ್ 33ನೇ ಗ್ರೂಪ್ ಓದ್ತಾ ಇವತ್ತು ಅವ್ರಿಗೆಲ್ಲ ಹೆಸರು ಓದ್ತೀನಿ. ಇದಕ್ಕೆ ನಮ್ಮ ಆದಿಶೇಷ ಗುಪ್ತಾ ಬೆಂಗಳೂರು, ಮಾಲ್ತೇಶ್ ಪಾಟೀಲ್ ಬೆಂಗಳೂರು. ಅರ್ಥಾತ್ ಮಾಲ್ತೇಶ್ ಪಾಟೀಲ್ ಅವರು ಇನ್ನೊಂದು ಗ್ರೂಪ್. ಈ ಎರಡೂ ಗ್ರೂಪ್ ಅರ್ಥಾತ್ ಇದನ್ನ ಮಾಡ್ತಕ್ಕಂಥರು ಇವತ್ತಿನ ಗ್ರೂಪಿನ MLA ಅವರು ಸಂಚಾಲಕರು. ನಿಜವಾಗಿಯೂ ಮೊದಲಿನಿಂದನೂ ಅರ್ಥಾತ್ ಏನು ಅಂದ್ರೆ ಬಹಳ ದಿನಗಳಿಂದ ಅಲ್ಲ ಅನೇಕ ಜನ್ಮಗಳಿಂದನೂ ಸದ್ಗುರುಗಳ ಒಂದು ಸೇವೆಯಲ್ಲಿ ಸಾಧನೆಯಲ್ಲಿ ಅವರ ಒಂದು ಉಪಾಛತ್ರದಲ್ಲಿರ್ತಕ್ಕಂಥವ್ರು ಅವರ ಅನುಗ್ರಹದಿಂದ ಮನಸ್ಸಿಗೆ ಬಹಳಷ್ಟು ಶಾಂತಿ ಸಮಾಧಾನ ಪಡ್ಕೊಂಡು ಮಹಾರಾಜರು ಅಂದ್ರೆ ಮುಗಿತು. ಅವರಿಬ್ಬರಿಗೂ ಅರ್ಥಾತ್ ಅತ್ಯಂತ ಭಕ್ತಿ, ಅತ್ಯಂತ ಒಂದು ಭಾವನೆ ಮತ್ತು ಅದ್ರ ಬಗ್ಗೆ ಬಹಳ ನಿಷ್ಠೆ. ಅವರಿಗೆ ಜಗತ್ತಿನೊಳಗೆ ಮಹಾರಾಜರು ಅಂದ್ರೆ ಸರ್ವಸ್ವ ಅನ್ನುವಂತಹ ಭಾವನೆಯಿಂದ ಇಬ್ಬರೂ ಬಹಳ ವಯಸ್ಸಿನಿಂದ ಸಣ್ಣವರಾಗಿದ್ದು ಬಹಳಷ್ಟು ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಶ್ರದ್ಧಾನಿಷ್ಠ. ಅವರ ತಮ್ಮ ಅರ್ಥಾತ್ ಏನು ಅಂದ್ರೆ ಮಾಲ್ತೇಶ್ ಅವ್ರದ್ದು ಅವರ ತಮ್ಮ ಇಲ್ಲೇ ಬೆಂಗಳೂರಿನಲ್ಲಿ ಇದ್ಕೊಂಡು ಇಲ್ಲಿಯೂ ಎಲ್ಲ ಏನದ ಅಂದ್ರೆ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವರು ಸಹಿತ ಮಧ್ಯ ಗ್ರೂಪಿಂದ ಏನಾಗ್ಯಾರ ಅಂತಂದ್ರೆ ಇದು ಆಗಿದ್ದಾರೆ. ಆದ್ದರಿಂದ ಅವರು ಸಹಿತ ಮಹಾರಾಜರು ಒಂದು ಅತ್ಯಂತ ಮಹಾರಾಜರ ಬಗ್ಗೆ ನಿಷ್ಠೆ ಪ್ರೇಮ ಇರ್ತಕ್ಕಂಥವ್ರು. ಅವರು ಯಾವಾಗಲೂ ಏನದ ಅಂತಂದ್ರೆ ಈ ನಾಮಸ್ಮರಣೆ ಉಪಾಸನದಲ್ಲಿ ಇರ್ತಕ್ಕಂಥವ್ರು. ಅವರು ಗ್ರೂಪ್ ಹೋಗುವಂತಹ ಸಂದರ್ಭ ಬಂದಾಗ ನಾನು ಅದನ್ನು ಹೇಳ್ತೀನಿ. ಈಗ ಮಾಲ್ತೇಶ್ ಪಾಟೀಲ್ ಅವರು, ಆದಿಶೇಷ ಗುಪ್ತಾ ಇದ್ರು ಈ ಒಂದು ಗ್ರೂಪಿನ ಸಂಚಾಲನೆ ಮಾಡ್ತಾ ಇದ್ದಾರೆ ಮತ್ತು ಈ ಗ್ರೂಪಿನಲ್ಲೂ ಸಹಿತ ಸಾಕಷ್ಟು ಜನರು 13, 11, 25, 13, 20, 11 ಅನ್ನುವಂಥವರಿದ್ದಾರೆ. ಈ ರೀತಿಯಾಗಿ ಇರ್ತಕ್ಕಂಥ ಇದನ್ನ ನಾವಿವತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಹೆಸರುಗಳನ್ನ
ಸದ್ಗುರು ಸನ್ನಿಧಾನದಲ್ಲಿ ನಿವೇದನೆ ಮಾಡ್ತಿದ್ದ ಕುರುಭಾವಿಯಾಗಿ ನಾನು ಈಗ ಸಂಕಲ್ಪ ಮಾಡ್ತೀನಿ. ಸಂಕಲ್ಪ ಮಾಡಿದ ಮೇಲೆ ಆಮೇಲೆ ಈಗ ಮೂರು ಮಂದಿ ಸಂಕಲ್ಪ ಮಾಡೋದಿದ್ದರೆ ಅವರು ಸಂಕಲ್ಪ ಮಾಡಿಸಿ ಇದಕ್ಕೂ ಸಂಕಲ್ಪ ಮಾಡಿ ಇದನ್ನು ಓದ್ತೀನಿ ಅಂತ ತಿಳ್ಕೊಂಡು ಮಹಾರಾಜರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸ್ಮರ್ತ ಓಂ ಕೇಶವಾಯ. ಈಗ ಮೂರು ಮಂದಿ ಸಂಕಲ್ಪ ಮಾಡೋರು ಮೂರು ಮಂದಿ ಅಮೃತ ಅವರು ಅವ್ರ ಅತ್ತೆಯವರು ಅದೇ ರೀತಿಯಾಗಿ ಸರಳ ಈ ಚಿಂಬಲಿ ಅರ್ಥಾತ್ ಸಮೀರಿನ ತಾಯಿಯವರು ಮೂರು ಮಂದಿ ಏನದನು ಥಾಲಿ ಸೌಟು ಥಾಬಾಣ ಮತ್ತು ನೀರು ಇಟ್ಕೊಂಡು ಕೂಡಬೇಕು ಅರಿಶಿನ ಕುಂಕುಮ ಅಕ್ಷತ ಇಟ್ಕೊಂಡು ಈಗ ನಾನು ಮೂರು ಮಂದಿಗೂ ಸಂಕಲ್ಪ ಹೇಳ್ತೀನಿ ಅದ್ರ ಬಗ್ಗೆ ನಾವು ಸಂಕಲ್ಪ ಮಾಡ್ತೀನಿ ಕೈ ಮುಕ್ಕೊಂಡು ಕೂಡಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುವೇ ದೇವ ಸರ್ವಕಾಲೇಶು ಸರ್ವದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುವೇ ದೇವ ಸರ್ವಕಾಲೇಶು ಸರ್ವದ ಎರಡು ಕಣ್ಣಿ ನೀರು ಹಚ್ಕೋಬೇಕು. ಸರ್ವದಾ ಸರ್ವಕಾಲೇಶು ನಾಸ್ತೇಷಾಂ ಮಂಗಲಂ ಯಶಾಂ ಹೃದಯಸ್ಥೋ ಭಗವಾನ್ ಮಂಗಲಾಯ ನಮ್ಮ ಹರಿ ತದೇ ಲಗ್ನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಸ್ಮರಾಮಿ ಲಾಭಸ್ತೇಷಾಂ ಜಯಸ್ತೇಷಾಂ ಪುರಸ್ತೇಷಾಂ ಪರಾಜಯಃ ಯಶಾಂ ಹಿಂದೀವರಶ್ಯಾಮೋ ಹೃದಯಸ್ಥೋ ಜನಾರ್ದನಃ ವಿನಾಯಕಂ ಗುರುಂ ಭಾನುಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತೀಂ ನೋಮ್ಯಾದೋ ಸರ್ವಕಾರ್ಯಾರ್ಥ ಸಿದ್ಧೇ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತ ಧ್ರುವಾನಿ ತಿರುಮತಿ ಮಮ ಸರ್ವೇಷು ಆರಂಭಕಾಲೇಶು ತ್ರಯಸ್ತ್ರ ಭುವನೇಶ್ವರಾಃ ದೇವಾದಿಶಂಕರ ಸಿದ್ಧಿಂ ಬ್ರಹ್ಮೇಶಾನ ಜನಾರ್ದನಃ ಕೈ ಮುಗಿಬೇಕು. ಓಂ ಲಕ್ಷ್ಮೀನಾರಾಯಣಾಭ್ಯಾನ್ ಮಹೇಶ್ವರಾಭ್ಯಾನ್ ವಾಣಿ ಹಿರಣ್ಯರವಾಭ್ಯಾನ್ ಶ್ರೀಪುರಾಭ್ಯಾನ್ ಇಷ್ಟ ದೇವತಾ ಭ್ಯೋನ್ಮ ಗುರುದೇವತಾ ಭ್ಯೋನ್ಮ ಗ್ರಾಮ ದೇವತಾ ಭ್ಯೋನ್ಮ ಸ್ಥಾನ ದೇವತಾ ಭ್ಯೋನ್ಮ ಆದಿತ್ಯಾದಿ ನವಗ್ರಹ ದೇವತಾ ಭ್ಯೋನ್ಮ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಈ ಮೂರು ಮಂದಿ ಎರಡನೆಯ ಲಕ್ಷತ ಇಟ್ಟುಕೊಂಡು ಬಲಗೈಯ ಮ್ಯಾಲ ಮುಚ್ಚಿಟ್ಟು ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞ ಪ್ರವೃತ್ತಮಾನಸ್ಯ ಅದ್ಯ ಬ್ರಹ್ಮಣ ಆದಿತ್ಯ ಪ್ರಾರ್ಥೇ ಶ್ರೀ ಶ್ವೇತ ವರಾಕಲ್ಪೆ ವೈಭಸ್ವ ಮನ್ಮಂತ್ರೆ ಅಷ್ಟಾವಿಶ್ವನೇ ಕಲಿವೇ ಕಲಿ ಪ್ರಥಮದಲ್ಲೇ ಭೂರ್ಲೋಕೆ ಭರತ ವರ್ಷೇ ಭರತಖಂಡೇ ಜಂಬೂ ದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾ ದಕ್ಷಿಣೇ ತೀರೆ ಜಾಲಿಬಾಲಿಕೆ ಧಾವತಾರೇ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಟ್ಟಿ ಸಂವತ್ಸರಾಣಾಂ ಮಧ್ಯೆ ಪ್ಲವನಾಮ ಸಂವತ್ಸರಸ್ಯ ಉತ್ತರಾಯಣೇ ಉತ್ತರಾಯಣೇ ಜ್ಯೇಷ್ಠ ಮಾಸೆ ಕೃಷ್ಣಪಕ್ಷೇ ಅದ್ಯ ನವಮ್ಯಾಂದಿರೋದ್ಯವಾಸರ ವಾಸರಸ್ತು ಗುರು ಬೃಹಸ್ಪತಿ ವಾಸರೇ ಅದ್ಯ ದಿವಸ ನಕ್ಷತ್ರೇ ಶುಭ ನಕ್ಷತ್ರೇ ಶುಭ ಯೋಗಿ ಶುಭ ಕರಣೆ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಮ ಶುಭ ತಿಥೌ. ಈ ಮೂರು ಮಂದಿ ಹೇಳಬೇಕು ಮಮ ಆತ್ಮನಃ ಅದ್ಯ ಪೌರ್ಣಿಮಾಯಾಂ ತಿಥೌ ಅದ್ಯ ವಾಸರ ಬೃಹಸ್ಪತಿ ವಾಸರೇ ಅದ್ಯ ದಿವಸ ನಕ್ಷತ್ರೇ ಜ್ಯೇಷ್ಠ ನಕ್ಷತ್ರೇ ಶುಭಯೋಗೇ ಶುಭಕರ್ಣೆ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯ ಶುಭ ತಿಥೌ. ನೀವು ಮೂರು ಮಂದಿ ಮಮ ಅನ್ಬೇಕು ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಕುಟುಂಬಾನಾಂ ಪರಿವಾರಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಶ್ರೀ ಭರತ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ
श्री सीतारामचंद्र कृपा प्रसाद सिद्धार्थम श्री सद्गुरु ब्रह्म चैतन्य महाराज श्री सद्गुरु ब्रह्मानंद महाराज कृपा प्रसाद सिद्धार्थम यूं ಮಾಯಕವರು ಮತ್ತು ಅಮೃತ ಕುಲಕರ್ಣಿಯವರು ಮಾಯಕವರು ಹೇಳಬೇಕು ಮಾಯಕವರು ಹೇಳಬೇಕು ಮುಂಚೆ ಅದ್ಯ ಆರಭ್ಯ ತ್ರಯೋದಶ ಪೌರ್ಣಿಮಾಯಾಂ ಪ್ರತಿ ಪೌರ್ಣಿಮಾಯಾಂ ಶತವಾರಂ ಶ್ರೀ ಹನುಮಾನ್ ಚಾಲೀಸಾ ಪಾಠಪೂರ್ವಕಂ त्रयोदश पौर्णिमा पर्यंतम अहम करिष्ये निर्बिड़े अमृता कुलकर्णी अद्य आरभ्य त्रयोदश दिन पर्यंतम प्रतिदिनम शत वारम श्री हनुमान चालीसा स्तोत्र पाठम अहम ಕಲಿಷೆ ನೀರ್ಬಿಡ್ರಿ. ಎಡಗೈ ನಕ್ಷತ್ರ ಬಲಗೈ ತಗೋಬೇಕು. ಎಡಗೈಲೆ ಬಲಗೈ ಮೇಲೆ ನೀರು ಹಾಕಿ ಚಾಬಾಳದ ನೀರು ಬಿಡಬೇಕು. ಕೈ ಮುಟ್ಕೊಂಡು ಕೂತೀರಿ. ನಾ ಈಗ ಅದನ್ನು ಮತ್ತು ಗುರುಗಳಿಗೆ ಮತ್ತು ಅರ್ಥಾತ್ ಏನು ಅಂದ್ರೆ ಮಾತೃಗೆ ರಾಮನಿಗೆ ನಮಸ್ಕಾರ ಹೇಳ್ತೀನಿ ಗಣಪತಿ. ಈಗ ಇವ ಚಿಮ್ಮನಿಗೆ ಇವರು ಹೇಳ್ಬೇಕು. ನೀವು ಹೇಳ್ರಿ ಅದ್ಯ ಆರಭ್ಯ ಪ್ರತಿದಿನ त्रयस्त्रिंशत वारं श्री हनुमान चालीसा पाठपूर्वकं त्रय वर्ष पर्यंतं त्रयस्त्रिंशत सहस्र पाठं अहं करिष्ये. ई अलगे नक्षत्र बलगाय तोड़ी ಬಲಗೈನೆ ಎಡಗೈಲೆ ಬಲಗೈ ಅಕ್ಷತಾದ ಮೇಲೆ ನೀರು ಹಾಕ್ರಿ. ನೀವು ಒಬ್ಬರ ಅಂದ್ರೂ ನಡೀತದೆ ಅಥವಾ ನಿಮ್ಮ ಜೊತೆಗೆ ಯಾರನ್ನು ಕರ್ಕೊಂಡ್ರು ನಡೀತದೆ. ಈ ಪ್ರಕಾರವಾಗಿ ಹೇಳಬೇಕು. ಎಲ್ಲರ ಕೈ ಮುಗಿ ನಂದು ಸಹಿತ ಈ ಸಂಕಲ್ಪ ಹೇಳ್ತೇನೆ. ಅದ್ಯ ವಿಶ್ವವ್ಯಾಪಿ ಸರ್ವ ಸದ್ಭಕ್ತಾಂ ಮಧ್ಯೆ ಹನುಮಾನ್ ಚಾಲೀಸಾ ಪಾಠ ಕರ್ತೃಣಾಂ ಮಧ್ಯೆ ಸಂಘಟನ ತ್ರಯಸ್ತ್ರಿಂಶತ್ ಸ್ಥಿತ ಸರ್ವ ಸಾಧಕಾಂ ನಾಮೋಚ್ಚಾರಣಂ ಸದ್ಗುರು ಸನ್ನಿಧೌ ಅಹಂ ಕರಿಷ್ಯೆ. ಈ ಮೂರು ಮಂದಿ ಕೈ ಮುಗಿಬೇಕು. ಸತ್ರಾದೌ ನಿರ್ವಿಘ್ನತ ಸಿದ್ಧಾರ್ಥ ಮಹಾಗಣಪತಿ ಸ್ಮರಣಂತ ಕರಿಷ್ಯೆ ಸದ್ಗುರು ಸ್ಮರಣಂತ ಕರಿಷ್ಯೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತಾರಾಮೋ ಪಿತಾ ರಾಮಚಂದ್ರ ಸ್ವಾಮೀ ರಾಮೋ ಸಖಾ ರಾಮಚಂದ್ರ ಸರ್ವಸ್ವಮೇ ರಾಮಚಂದ್ರೋದಯ ಗುರುನಾಂದ್ಯಂ ಜಾನೇ ನೈವ ಜಾನೇ ನ ಜಾನೇ ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ಜನಕಾತ್ಮಜ ಪುರತೋ ಮಾತ್ಯಸ್ಯ ತಂ ವಂದೇ ರಘುನಂದನ ಮನೋಜೋ ಮಾತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ಬಲಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ಸದ್ಗುರುನಾಥ ದೇವತಾಭ್ಯೋ ನಮಃ. ಮಾರುತಿ ಸ್ವರೂಪೇ ಹನುಮತ್ ಸ್ವರೂಪಿ ಶ್ರೀ ಸದ್ಗುರು ದೇವತಾಭ್ಯೋ ನಮಃ. ಅರ್ಶನ ಕುಂಕುಮ ಅಕ್ಷತ ಏರಿಸಬೇಕು. ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ. ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಒಂದೊಂದು ಕಾಯಿ ನಿಮ್ಮ ಹತ್ರ ಕಾಯಿ ಇದ್ರೆ ಆ ಕಾಯಿ ಇಡಬೇಕು. ಆ ಕಾಯಿಗೂ ಅರ್ಶನ ಕುಂಕುಮ ಅಕ್ಷತ ಏರಿಸಬೇಕು. ಇದಂ ಫಲಮಯ ದೇವ ಸ್ಥಾಪಿತ ಗುರುದಸ್ತವ ಏನ ಮೇ ಸಫಲಾವಾಪ್ತಿರ್ ಭವೇ ಜನ್ಮನಿ ಜನ್ಮನಿ ಪೂರ್ಣ ಫಲಂ ಸಮರ್ಪಯಾಮಿ. ಉದಿನ ಕಟ್ಟಿ ಇಟ್ಕೊಂಡಿದ್ರೆ ಉದಿನ ಕಟ್ಟಿ ಬೆಳಬೇಕು. ಧೂಪ ಮಾಗ್ರಹಾಪಯಾಮಿ. ಅದೇ ರೀತಿಯಾಗಿ ತುಪ್ಪ ದೀಪ ಇಟ್ಕೊಂಡಿದ್ರೆ ತುಪ್ಪ ದೀಪ ಬೆಳಬೇಕು. ದೀಪಂ ದರ್ಶಯಾಮಿ. ಹೂ ಏರಿಸ್ಬೇಕು. ಆಮೇಲೆ ಏನ್ ನೈವೇದ್ಯಕ್ಕೆ ಏನ್ ಇಟ್ಕೊಂಡಿದೆ, ಹಾಲು ಸಕ್ಕರೆ ಅಥವಾ ಹಣ್ಣು ಎಳೆ ಮತ್ತೇನಾದ್ರೂ ಸಿಹಿ ಇಟ್ಕೊಂಡಿದ್ರೆ ಅದನ್ನ ನೈವೇದ್ಯ ತೋರಿಸ್ಬೇಕು. ಆಮೇಲೆ ಉತ್ತರ ಮಹಾನೀರಾಂಜನ ದೀಪಂ ದರ್ಶಯಾಮಿ.
हिरण्यपात्रं मधो पूर्णं दधाति मदव्योषामीति एकधा ब्रह्मणं वहति एकधैव यजमानाय युष्टेजो दधाति। सद्गुरुनाथ महाराज की जय। कई मूर मंदी अल्ले कुटकोंडु वंशल हनुमान चालीसा पाठ माडि आमेल नीवु हेळिद प्रकार अर्थात एनु अंद्रे अमृतावु प्रति दिवस नुंगदंते 13 दिवस आमेले सरला चिम्मलिगेयवरु प्रति दिवस 33 3 वर्ष अदे रीतियागि अनुपमा एस कुलकर्णि मायक्कवरु प्रति दिवस 13 प्रति हुण्णिमेगे 13 हुण्णिमे ई रीतियागि पाठ माडबेकु। सद्गुरुनाथ महाराज की जय। जय जय रवीर समर्थ। इवत्तु नानु नीवु इन्न प्रसाद माडिदे कट्टि इल्ल ಮೂರು ಮಂದಿ ಸಂಕಲ್ಪ ಮಾಡಿ ಇವತ್ತು ನಾನು 33ನೇ ಗ್ರೂಪಿನ ಸದಸ್ಯರ ಒಂದು ಸಾಧಕರ ಒಂದು ಹೆಸರನ್ನು ಸದ್ಗುರು ಸನ್ನಿಧಾನದಲ್ಲಿ ಓದ್ತೀನಿ। ಈ ಗ್ರೂಪಿನ ಒಂದು ಸಂಚಾಲಕರು ಆದಿಶೇಷ್ ಗುಪ್ತಾ ಅವರು ಬೆಂಗಳೂರು, ಅದೇ ರೀತಿಯಾಗಿ ಮಾಲತೇಶ್ ಪಾಟೀಲ್ ಬೆಂಗಳೂರು ಅವರು, ಮಾಲತೇಶ್ ಪಾಟೀಲ್ ಅದೇ ರೀತಿಯಾಗಿ ದಾಮೋದರ್ ಅವರ ಅಣ್ಣ ದಾಮೋದರ್ ಪಾಟೀಲ್ ಇಬ್ಬರು ಬಹಳ ವರ್ಷಗಳ ಹಿಂದೆ ಅವರು ಆಂಗಲ್ನಲ್ಲಿದ್ದಾಗಿಂದೂ ನಮಗೆ ಅವ್ರದ್ದು ಬಹಳ ಪರಿಚಯ। ಅವ್ರ ತಂದೆ ತಾಯಿ ಅವರು ಅಲ್ಲೇ ಇರ್ತಾ ಇದ್ರು ಅವಾಗ ಆಂಗಲ್ನಲ್ಲಿ। ಅದೇ ರೀತಿಯಾಗಿ ಸಮೀರ್ ಸ್ಟಿಮ್ಮಲ್ಗಿ ಅವರು ಅಲ್ಲಿ ಇರ್ತಾ ಇದ್ರು। ಈ ರೀತಿಯಾಗಿ ಸರ್ವಜಕ್ಕನ್ ಅವರು ಇದ್ರು ಮೂರು ಮನೆಯ ಹತ್ತತ್ರ ಇದ್ರು, ನಾವು ಅಲ್ಲಿ ಹೋಗಿರ್ತಿದ್ವಿ। ಅವ್ರ ಮೂರು ಮನೆಯವರು ಜಪ ಮತ್ತು ಏನಾದ್ರಾಮ ಲಕ್ಷ ಹನುಮಾನ್ ಚಾಲೀಸ ಈ ಪಾಠಗಳನ್ನು ಹೇಳ್ತಾ ಇದ್ರು। ಮಹಾರಾಜರು ಅವ್ರಿಗಾಗಿ ಎಷ್ಟೊಂದು ಅನುಗ್ರಹ ಮಾಡಿದ್ದಾರೆ ಅಂದ್ರೆ ಇವ ಅಂದ ಅವಾಗಿನಿಂದಲೂ ಅವರಿಗೆ ಮಹಾರಾಜರ ಬಗ್ಗೆ ನಿಷ್ಠಾ ಮತ್ತು ಭಕ್ತಿ ಭಾವ ಇರುವುದನ್ನು ನೋಡಿದ್ರೆ ನಮಗೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ। ಹುಬ್ಬಳ್ಳಿಯಲ್ಲಿ ದಾಮೋದರ ಅವರು ಸಹಿತ 24 ತಾಸು 12 ತಿಂಗಳು ಅರ್ಥಾತ್ ಏನು ಅಂದ್ರೆ ಮಹಾರಾಜರ ಒಂದು ಕಡೆಗೆ ಲಕ್ಷ ಇಟ್ಟುಕೊಂಡು ಮಹಾರಾಜರ ಸೇವೆಯಲ್ಲಿ ತೊಡಗಿರ್ತಾರೆ, ಸಾಧನೆಯಲ್ಲಿ ತೊಡಗಿರ್ತಾರೆ, ಮಹಾರಾಜರ ಪ್ರವಚನಗಳನ್ನು ಕೇಳ್ತಾರೆ, ಇಲ್ಲಿ ನಮ್ಮೆಲ್ಲ ಸತ್ಸಂಗಗಳನ್ನು ಅತಿ ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೆ। ಮಾಲತೇಶ್ ಅವರು ಸಹಿತ ಅಷ್ಟೇ, ನಿಜವಾಗಿಯೂ ನಮಗೆ ಬಹಳ ಸಂತೋಷ ಆಗ್ತದೆ। ಅದೇ ರೀತಿಯಾಗಿ ಆದಿಶೇಷ ಗುಪ್ತ ಅವರಂತೂ ಅವರು ಸಹಿತ ಮಹಾರಾಜರ ಬಗ್ಗೆ ಅತ್ಯಂತ ನಿಷ್ಠೆ ಉಳ್ಳಂಥವ್ರು, ಅವ್ರ ಮನೆಯವರು ಸಹಿತ ಮಹಾರಾಜರ ಬಗ್ಗೆ ಬಹಳ ಭಕ್ತಿ ಇರ್ತಕ್ಕಂಥವ್ರು ಸಿಂಧು ಅಂತ ತಿಳ್ಕೊಂಡು ನಿಜವಾಗಿಯೂ ಅವರೆಲ್ಲರಿಗೂ ಮಹಾರಾಜರು ಅವರಿಗೆ ಅವ್ರ ಕುಟುಂಬದವರಿಗೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳ್ತೀನಿ ಮಹಾರಾಜರು। ಅದೇ ರೀತಿಯಾಗಿ ಈ ಒಂದು ಘಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಥಾತ್ ಏನು ಅಂದ್ರೆ ಸಾಧಕರಿಗೂ ಮಹಾರಾಜರು ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಈಗ ನಾನು ಇದನ್ನು ಏನಾದ್ರು ಓದ್ತೀನಿ। ಅದರೊಳಗೆ ನಾವು 1-2 ಭಾಳವ, ಆದ್ದರಿಂದ ನಮ್ಮ ಕಳ್ಕಳಿಗೇನಿದೆ ಅಂದರೆ ಅರ್ಥಾತ್ ಏನು ಅಂದ್ರೆ ನಿಧಾನವಾಗಿ ಈ 1-2 ಬರಬೇಕು, 2-3, 3-4, 5 ಆಮೇಲೆ 5-11 ಒಂದು ಕೊನೆ ಹೇಳ್ತೀನಿ ನಾನು ಹೆಂಗೆ ಮಾಡಬೇಕು ಅನ್ನೋದನ್ನು। ಆದಷ್ಟು ಮಟ್ಟಿಗೆ ನಾವು ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಇನ್ನಷ್ಟು ನಮ್ಮ ಸರಾಸರಿ ಈ ಗ್ರೂಪಿನ ಸರಾಸರಿ ಈಗ 7 ಎಷ್ಟೋ ಇದೆ, ಇದು 7.1 ಇದೆ, ಆದ್ದರಿಂದ ಇದು 11 ಬರುವಂತೆ ಎಲ್ಲ ಈ ಗ್ರೂಪಿನ ಸಂಚಾಲಕರು ಅದೇ ರೀತಿಯ ಸಾಧಕರು ಇನ್ನಷ್ಟು ಹೆಚ್ಚಿಗೆ ಲಕ್ಷ್ಯ ಕೊಟ್ಟು ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ಹೇಳ್ತಾ ಈಗ ನಾನು ಇದನ್ನು ಓದಲಿಕ್ಕೆ ಶುರು ಮಾಡ್ತೀನಿ। ಶ್ರೀರಾಮ ಸಮರ್ಥ ಮಂಜುನಾಥ್ ಆರ್ ಬೆಳಗಾವಿ ಅತ್ರಿ 108 ಉಮಾ ಶ್ರೀನಿವಾಸ್ ಗುಂಟಕುರ 25 ವಿಜಯ್ ಬೆಂಗಳೂರು ಕಾಶ್ಯಪ್ ಕನ್ಯಾ 75 ಭುವನಾರಾಧ್ಯ ಮೈಸೂರು ರೇಣುಕಾಧನ ಉತ್ತರ ಶಾರದ 21 ಕೋಟೇಶ್ವರ ಬೆಂಗಳೂರು ಮಿಥುನ ಕುಲ ಮಿಥುನಪ್ಪೂರು ಪುನರ್ವಸು 20 ಕುಸುಮಾ ಎಂ ಗೋಪಾಲ್ ಬೆಂಗಳೂರು ಬೆಂಡಾಲಿಕುಳ ಮೇಷಾಶ್ವಿನಿ 15 ರಾಧಿಕಾ ಎಂಆರ್ ಚಿತ್ರದುರ್ಗ ಸನಾಕುಲ ತುಲಾಸ್ವಾತಿ 15 ರುಕ್ಮಿಣಿ ಬೆಂಗಳೂರು ಮಿಥುನಕುಲ ಕನ್ಯಾ ಉತ್ತರ ಭಾದ್ರಪದ 15 ಕಮಲಾ ಪಿಟಿ ಬೆಂಗಳೂರು ಬಾಲಿಶೆಟ್ಟಲ ಮೇಷಾಶ್ವಿನಿ 14 ಮಾಕಂ ವಸಂತ ಮದನಪಲ್ಲಿ ಮಿಥುನಕುಲ ಕನ್ಯಾ ಚಿತ್ರ 13 ವಿನೋದ್ ಭಾರತಿ ಅನಂತಪುರ 13 ಮಾಕಂ ಜಮುನಾ ಕೆ ಆರ್ಪುರಂ ಮಿಥುನಕುಲ ಮಿಥುನ ಮೃಗಶಿರ 13 ಅನಿಲ್ ಕುಮಾರ್ ಕಾಂತಿ ಸಮುದ್ರ ಬಾಲಶಕ್ತ ಕುಂಭ ಶತಪುಷ 13 ಲಕ್ಷ್ಮೀ ಗುಪ್ತ ಕರ್ನೂಲ್ ಐನಕುಲ ಕುಂಭ ಶತಪುಷ 13 ಸುಜಾತಾ ಡಿಎಲ್ ಹಿಂದೂಪುರ
ಬಾಲಿಶೆಟ್ಟಲ ಮಕರ ಧನಿಷ್ಠ 13 ಪುಷ್ಪಾ ನಜರ ನಟನ ಕೊಳ್ಳೇಗಾ ಗುಂಟ ಕೂಡ ವೃಷ್ಟಿಕ ಜೇಷ್ಠ 13 ನಂದಿನಿ ವಿರಾಜ ಮೆಚ್ಚಿಕ ಮಗಳೂರು ವೀರಾಧನುಮೂಲ 13 ಪ್ರೀತಿ ಹಿಂದೂಪುರ ಬುರಂಕುಲ ಕನ್ಯಾಸ್ತ 13 ಶಾಂತಾ ಅಮ್ಮ ಹಿಂದೂಪುರ ಬುರಂಕುಲ ಧನುಮೂಲ 13 ಕಾರ್ತಿಕ್ ತುಮಕೂರು ಮಾಶಂತಕುಲ ಮೇಂದ್ರ ದೇವತಿ 13 ಶಾಂತಕುಮಾರಿ ಬೆಂಗಳೂರು ಚಿನ್ನಿ ಶಟ್ಲ ಧನುಮುತ್ರಾಶಾಲ 13 ವಿದ್ಯಾ ಅಮರನಾಥ್ ಬೆಂಗಳೂರು ಕುಂಭ ಬಾಲಿಶಟ್ಲ ಕುಂಭ ಚತುರ್ವಿಷ 13 ಆಕಾಂಕ್ಷ ಹಿಂದೂಪುರ ಬುದ್ಧನಕುಲ 13 ಪ್ರಶಾಂತಿ ಹಿಂದೂಪುರ ಗೋಂಟಕುಲ ತುಲಾ ವಿಶಾಖ 13 ಪ್ರೇಮ ರಮೇಶ್ ಬೆಂಗಳೂರು ಕೌಂಡಿನ್ಯ ತುಲಾ ಸ್ವಾತಿ 13 ಲಕ್ಷ್ಮೀ ಕೆಆರ್ ಹಿಂದೂಪುರ ಮೂರಾಕುಲ ರಮೇಶ ಭರಣಿ 13 ತನುಜ ಕಾಂತಿ ಸಮುದ್ರ ಬಾಲಿಶೆಟ್ಲ ಕುಂಭ ಧನಿಷ್ಠ 13 ಅಮರನಾಥ್ ಯಲದೂರು ಮಿಥುನಕುಲ ಮಕರ ಧನು 13 ಶೈಲಜಾ ನಾಗರ್ಗನೆ ಉತ್ತಕುಲ ಕುಂಭ ಧನು 13 ಲೀಲಾವತಿ ಕಾಂತಿ ಸಮುದ್ರಂ ಭಾರದ್ವಾಜ ಭರಣಿ 13 ಸುಮಾ ಹಿಂದೂಪುರ ಬಾಲಿಶತ್ಲ ವೃಶ್ಚಿಕ ಅನುರಾಧ 13 ಶ್ರೀನಿವಾಸರು ಹಿಂದೂಪುರ ಬಾಲಿಶತ್ಲ ವೃಷಭರೋಹಿಣಿ 13 ಶೋಭಾ ಸಿಂಗನಹಳ್ಳಿ ಗುಣಶಿಲಾ ಕುಂಭ ಶತಭಿಷ 13 ಎಂ ಡಿ ಪ್ರಕಾಶ್ ಹಿಂದೂಪುರ ಗ್ರಂಥಶಿಲಾ ಕನ್ಯಾಸ್ತ 13 ನಿರ್ಮಲಾ ಹಿಂದೂಪುರ ಗ್ರಂಥಶಿಲಾ ಕುಂಭ ಸಿಂಹ 13 ಪದ್ಮಜಾ ಹಿಂದೂಪುರ ಗೌತಮ ಮಹಿಷಾಶ್ವಿನಿ 13 ಉಮಾ ಶ್ರೀನಿವಾಸ ಮಾಡ್ ಬೆಂಗಳೂರು ಗೋಂಟಕುಲ 13 ಲಕ್ಷ್ಮೀ ಕೇಶವ ಪಾಂಡಿಚೇರಿ ಏನಾಕುಲ ಮೀನುತ್ರ ಭಾದ್ರಪದ 13 ಕಾವ್ಯ ಬೆಂಗಳೂರು ವೆನ್ನಕುಲ ಮೇಷ ಭರಣಿ 13 ಶೋಭಾದಿ ಸಿಂಗನಹಳ್ಳಿ ಗುಣಕಿಶಲಾ ಕುಂಭ ಶತಭಿಷ 13 ಸೌಭಾಗ್ಯ ಬೆಂಗಳೂರು ಮೀನಾ ದೇವತಿ 13 ದಿವ್ಯಾ ಕೆಆರ್ ಬೆಂಗಳೂರು ಶ್ರೀಲಕುಲ ವೃಷ್ಟಿಕ ಜ್ಯೇಷ್ಠ 13 ಸಂಧ್ಯಾ ಕುಂಚಂ ಹಿಂದೂಪುರ ಮೂಲಕುಲ ಸಿಂಹ ಕುಂಭ 13 ಸಿಂಧು ಆದಿ ಬೆಂಗಳೂರು ಮೂಲಕುಲ ಕುಂಭ ಶತಭಿಷ 13 ಮೀನ ಕೋಟೇಶ್ವರ ಬೆಂಗಳೂರು ಮಿಥುನಕುಲ ವೃಷಭ ಕೃತಿಕ 13 ರಾಕ್ಷಾಯಣಿ ಕುದೂರು ಮೀನ 13 ಕನಕಮ್ಮ ಬೆಂಗಳೂರು ಕೋಟಕುಲ ಮಕರ ಉತ್ತರಾಶಾಲ 13 ಗುಂಡೂರಾವ್ ಬೆಂಗಳೂರು ಗೌತಮ ಸಿಂಹ ಕುಂಭ 13 ಪುಷ್ಪಾ ಕೆವಿ ಬೆಂಗಳೂರು ದೇವಶಟ್ಲ ಭರಣಿ 13 ಅಮರೇವತಿ ಸಿಂಗ್ ಬರಿಪಟ್ಟಣ ಕರ್ಕ ಪುಷ್ಯ 13 ಶೋಭಾ ಎಚ್ ಬೆಂಗಳೂರು ವಿಷ್ಣು ಮಕರ ಶ್ರವಣ 13 ರಾಜೇಶ್ವರಿ ಬೆಂಗಳೂರು ಶ್ರೀಲಕುಲ ಕನ್ಯಾ ಉತ್ತರಾಶಾಲ 13 ಜ್ಯೋತಿ ನಾಗರಗಿರಿ ಶ್ರೀಲಕುಲ ಧನು ಉತ್ತರಾಶಾಲ 13 ಪದ್ಮಾವತಿ ನಾಗರಗಿರಿ ಶ್ರೀಲಕುಲ ಕೃತಿಕಾಜೇಷ್ಠ 13 ಸರಸ್ವತಿ ನಾಗರಗಿರಿ ಶ್ರೀಲಕುಲ ಧೇನು ಉತ್ತರಾಶಾಲ 13 ಪ್ರಕಾಶ್ ಹಿಂದೂಪುರ ಗ್ರಂಥಶಿಲಾ ಕನ್ಯಾ 13 ಪ್ರವಲಿಕಾ ರಾವಂದೂರ್ ವಶಿಷ್ಠ ಕನ್ಯಾ ಉತ್ತರ ಫಲ್ಗುಣಿ 12 ರೇಣು ವೇಣುಗೋಪಾಲ್ ಆಚಾರ್ ಬಳ್ಳಾರಿ ವಶಿಷ್ಠ ಧನು 11 ಲಕ್ಷ್ಮೀಕಾಂತ್ ಹಳಸ್ ಸರಳಗ ಶಿವಕುಲ ಚಿತ್ರ 11 ಶ್ರೇಯಸ್ ರಾಜು ಬೆಂಗಳೂರು ಮಕರ ಶ್ರವಣ 11 ಉಷಾರಾಣಿ ಬೆಂಗಳೂರು ಬಾಲಿಶಕ್ತಿ ಶ್ರೀಕೃಷ್ಣ 11 ಗಾಯತ್ರಿ ಗುಪ್ತ ಬೆಂಗಳೂರು ಕಪಿಲ್ ಮಹರ್ಷಿ ಕುಂಭ ಕನಿಷ್ಠ 11 ಎಲ್ ಜಿ ಎಸ್ ಕುಮಾರ್ ನಂಜನಗೂಡು ರೇಣುಕಾ ವೃಷ್ಟಿಕ 11 ಸತೀಶ್ ಕುಲಕರ್ಣಿ ಹೊಸಪೇಟೆ ಶ್ರೀವತ್ಸ ಮಿಥುನಾರ 11 ಪದ್ಮಜಾ ಕೃಷ್ಣ ಬೆಂಗಳೂರು ನವೀನಾಪುರ ಚಿತ್ರ 11 ವಿಜಯ ಶಿವಾನಂದ ಧಾರವಾಡ ಶಿವಮೀನ ದೇವತಿ 11 ನಾಗಮಣಿ ಜಿ ಬೆಂಗಳೂರು ಕಾಶ್ಯಪ ವೃಷ್ಟಿಕ 11 ವಿಜಯರಾಜ್ ಬೆಂಗಳೂರು ಮಿಥುನಕುಲ ಸಿಂಹ ಕುಂಭ 11 ರೂಪಶ್ರೀ ಹಿಂದೂಪುರ ಟೋಕಕುಲ ಸಿಂಹ 11 ಪೂರ್ವೀಕ್ ರವಿಂದೂರ್ ರಾವೇಣೂರ್ ವಶಿಷ್ಠ ಕನ್ಯಾ ಉತ್ತರ ಪಾಲ್ಗುಣಿ 11 ಗೀತಾವಾಣಿ ಬೆಂಗಳೂರು ಮಿಥುನಕುಲ 11 ಉಮರಾಣಿ ಹೈದರಾಬಾದ್ ಪುನಃಶಿಲಾ ವೃಷಭ ಕೃತಿಕಾ 11 ನಿರ್ಮಲಾ ಹಿಂದೂಪುರ ಗ್ರಂಥಶಿಲಾ ಸಿಂಹ ಕುಂಭ 11 ರಾಧಾಲಕ್ಷ್ಮಿ ಹಿಂದೂಪುರ ಚೆಗೆಲ್ಲಾ ಮಕರ ಉತ್ತರ ಭಾದ್ರಪದ 11 ಅಂಜನೇಯರು ಹಿಂದೂಪುರ ಚೆಗೆಲ್ಲಾ ಕರ್ಕ ಆಶ್ಲೇಷ 11 ಕಾಮಲ ಹಿಂದೂಪುರ ಮಿಥುನಕುಲ ಮೇಷ ಅಶ್ವಿನಿ 11 ವಿದ್ಯಾ ಅಮರನಾಥ್ ಬೆಂಗಳೂರು ಬಾಲಿಶೆಟ್ಲ ಕುಂಭ ಶತಭಿಷ 11 ಸವಿತಾ ಡಿ ಎಸ್ ಹೊಸನಗರ
ನಮ್ಮೆಲ್ಲ ಮಗನ ಶ್ರವಣ 11 ಶಾರದಾ ಕಾಂತಿ ಸಮುದ್ರ ಹರಿತಾಸ್ 11 ರಾಘವೇಂದ್ರ ಬೆಂಗಳೂರು ಕೌಂಡಿನ್ಯ ವೃಷಭ ರೋಹಿಣಿ 11 ನಾಗರಾಜು ಗುಪ್ತಾ ಡಿಆರ್ ಕಾಂತಿ ಸಮುದ್ರ ಬಾಲಶಂಕರ ಸಿಂಹ ಮಗ 11 ಗೀತಾವಾಣಿ ಬೆಂಗಳೂರು ಪಡಗಶಿರ ಮಗನ ಗರಿಷ್ಠ 11 ಗೀತಾರಾಜ್ ಬೆಂಗಳೂರು ಹರಿತಶಿವ ಕೃತಿಕ 11 ಉಮಾದೇವಿ ಎಚ್ಎನ್ ಬೆಂಗಳೂರು ಹರಿತಶ್ ಕನ್ಯಾಚಿತ್ತ 11 ಉಷಾ ಎಚ್ಎನ್ ಬೆಂಗಳೂರು ಹರಿತಶ್ 11 ಮಂಜುನಾಥ್ ಮನಕುಲ ಕುಂಭಪೂರ್ವ ಭಾಗವತ 11 ಸಾಯಿ ಪುತ್ರ ಕೋಲಾರ್ ವನಕುಲ ಕುಂಭಪೂರ್ವ ಭಾಗವತ 11 ರಮೇಶ್ ಬೆಂಗಳೂರು ವಲಕ ಮಹರ್ಷಿ ಕನ್ಯಾಚಿತ್ತ 11 ಲತಾ ರಮೇಶ್ ಬೆಂಗಳೂರು ಮಿಥುನ್ಪುರ ಮಿಥುನ್ಪುರ ಮಿಥುನ 11 ಸಹನಾ ಅನಿಲ್ ಹೊಸಕೋಟೆ ಗೋಕುಲ್ ಬೆಂಗಳೂರು ಪವಿತ್ರ ಪನಾಸ ಮೀನ ರೇವತಿ 11 ಹೇಮಂತ ಬೆಂಗಳೂರು ಮಿಥುನಕುಲ ಮಿಥುನ ಪುನರ್ವಸು 11 ರಮೇಶ್ ಬೆಂಗಳೂರು ಮಿಥುನಕುಲ 11 ವಸಂತ್ ಕುಮಾರ್ ಬೆಂಗಳೂರು ನಮಿಲ್ಲ ಮೀನ ರೇವತಿ 11 ಪ್ರಕಾಶ್ ಬಸವೈತ್ ಕರ್ಕಪುಷ್ಯ 11 ಹೇಮಂತ ಸಿದ್ದಗೌಡ ಕರ್ಕ 11 ಅಖಿಲ ಗುಂಡೂರಾವ್ ಬೆಂಗಳೂರು ಗೌತಮ ಮಿಥುನ 11 ಚಂದ್ರಶೇಖರ್ ಬೆಂಗಳೂರು ಶಿವ ಮಿಥುನ 11 ಭಾರತಿ ಜಹಗೀರ್ದಾರ್ ಪುಣೆ ಶಾಲಂಕೈನಿ 11 ಮಗ 11 ದೇವಿಕಾ ಮೈಸೂರು ಶಿವಮೀನ ದೇವತಿ 11 ತ್ರಿಪಾಲ ಇನಾಮದಾರ್ ಬೆಳಧಡಿ ಮೌಗಲ್ಯ ಕನ್ಯಾಸ್ತ 11 ಅಂಬಿಕಾ ಬೆಂಗಳೂರು ಶ್ರೀನಪುರ ಧನು ಮೂಲ 10 ಅಂಬಿಕಾ ಬೆಂಗಳೂರು ಅನ್ನಪೂರ್ಣ ಚಿತ್ರದುರ್ಗ ಸನಾಕುಲ ಕನ್ಯಾಸ್ತ 10 ಆರ್ತಿ ಶ್ರೀಧರ್ ಗ್ರಂಥಶಿಲಾ ಸಿಂಹ ಮಗ 10 ಶ್ರೀವಲ್ಲಿ ಬೆಂಗಳೂರು ತೋಟಕುಲ ಮಕರ ಉತ್ತರಶಾಲಾ 10 ದುರ್ಗಾ ಪ್ರಸಾದ್ ಬೆಂಗಳೂರು ಅನಾಥಕುಲ ಮಕರ ಉತ್ತರಶಾಲಾ 10 ಪುಷ್ಪಾವತಿ ಬೆಂಗಳೂರು ಗ್ರಂಥಶಿಲಾ ಮಕರ ಉತ್ತರಶಾಲಾ 10 ಲಕ್ಷ್ಮಿ ಬೆಂಗಳೂರು ಮಿಥುನಕುಲ ವೃಷ್ಟಿ ಗಣರಾಜ 10 ಗಾಯತ್ರಿ ಮೂರ್ತಿ ಬೆಂಗಳೂರು ಅನಾಥಕುಲ ತುಲಾಸ್ವಾತಿ 10 ರಾಜಲಕ್ಷ್ಮಿ ಬೆಂಗಳೂರು ದವಶಕ್ಲ ಅಶ್ವಿನಿ 10 ಸುಮನ ಅಮಿತ್ ಮೈಸೂರು ಗಾರ್ಗ್ಯ ಮೀನ ಉತ್ತರ ಭಾಗವತ 10 ಭಾಗ್ಯಲಕ್ಷ್ಮಿ ಬೆಂಗಳೂರು ಶಿವ ಕನ್ಯಾ ಹಸ್ತ 10 ಪ್ರೇರಣಾ ಬೆಂಗಳೂರು ಕೌಶಿಕಾ ಕನ್ಯಾ ಹಸ್ತ 10 ಸುಮತಿ ಕಾಲಂತ ಬೆಂಗಳೂರು ವಿಶ್ವಾಮಿತ್ರ ಧರ್ಮಮೂಲ 10 ವಿನಯ್ ಬಾಲಶಕ್ತಿ ಮಿಥುನ ಪುನರ್ವಸು 9 ನಾಗರಾಜ್ ಗುಪ್ತಾ ಡಿಆರ್ ಕಾಂತಿ ಸಮುದ್ರಂ ಬಾಲಶಕ್ತಿ ಸಿಂಹ ಮಗ 8 ಶಾಂತಾ ಕುಮಾರಿ ಬಿಬಿ ಬೆಂಗಳೂರು ಚಿನ್ನ ಶಟ್ಲ ಧನು ಉತ್ತರಶಾಲಾ 8 ಸುಮನ್ ಅಮಿತ್ ಮೈಸೂರು ಗಾರ್ಗ್ಯ ಮೀನ ಉತ್ತರ ಭಾಗವತ 8 ಮೀನ ವಿಶ್ವನಾಥ್ ಬೆಂಗಳೂರು ಮಿಥುನಕುಲ ದೇವತಿ 8 ವಿಜಯ್ ಕುಮಾರ್ ಮೈಸೂರು ವೃಷಭರೋಹಿಣಿ 7 ಸಂತೋಷ್ ಬೆಂಗಳೂರು ಗಾರ್ಗ್ಯ ಧನುಮೂಲ 7 ಸ್ನೇಹಾಲಕ್ಷ್ಮಿ ದೊಡ್ಡಬಳ್ಳಾಪುರ ಅಗಸ್ತ್ಯ ಮಹರ್ಷಿ ತುಲಾಚಿತ್ರ 7 ಸುರೇಖಾ ಚಿಂತಾಮಣಿ ದೇವಶಟ್ಲ ಮಕರ ಉತ್ತರಶಾಲಾ 7 ಅಶ್ವಥ್ ನಾರಾಯಣ ಚಿಂತಾಮಣಿ ದೇವಶಟ್ಲ ವೃಷಭರೋಹಿಣಿ 7 ಭಾಗ್ಯಲಕ್ಷ್ಮಿ ಸಿಎ ಚಿಂತಾಮಣಿ ದೇವಶಟ್ಲ ಮೇಷಭರಣಿ 7 ಜಯಪ್ರಕಾಶ್ ಸಿಎ ಚಿಂತಾಮಣಿ ದೇವಶಟ್ಲ ಧರ್ಮಪೂರ್ವಶಾಲಾ 7 ಇನಾಪುರ್ ರಾಜ್ ಚಿಂತಾಮಣಿ ದೇವಶಟ್ಲ ಮೇಷ ಕೃತಿಕ 7 ಲತಾ ಸುಬ್ರಹ್ಮಣ್ಯ ಬೆಂಗಳೂರು ಕಾಶ್ಯಪ್ ತುಲಾಚಿತ್ತ 6 ಮೀನಾಕ್ಷಿ ಬೆಂಗಳೂರು ಪೆಂಡಿಕುಲ ವಿಶಾಖ 6 ರಾಜಶೇಖರ್ ಬೆಂಗಳೂರು ರಮೈ ಮಹರ್ಷಿ ತುಲಾಚಿತ್ತ 5 ಮಂಜುನಾಥ್ ಗೌಡ ಮೈಸೂರು ಮಿಥುನ 5 ಮಂಜುನಾಥ್ ಮೈಸೂರು ಶಿವ ಮಿಥುನ 5 ಚೇತನ್ ದೊಡ್ಡಬಳ್ಳಾಪುರ ಡೆಲ್ಲಿ ಕನ್ಯಾ ಉತ್ತರ ಭಾದ್ರಪದ 5 ಕುಮಾರ್ ಗೌಡ ಆನೇಕಲ್ ಮಾಲಿಗಾ ಮಿಥುನ 5 ನಟರಾಜ್ ಬೆಂಗಳೂರು ಧರುಕಾ ವೃಷ್ಟಿ ಕನುರಾಧ 5 ಶಿವಪ್ರಕಾಶ್ ಚಿತ್ರದುರ್ಗ ಶಿವ ಕನ್ಯಾ ಚಿತ್ರ 5
ಸುಮಾದೇವಿ ಯಲಹಂಕ ವಶಿಷ್ಠ ಋಷಿಕೇಶ 5 ಚಿತ್ತಾನಂದ ಬೆಂಗಳೂರು ಭಾರದ್ವಾಜ ಮಹಿಷಾಶ್ವಿನಿ 5 ಸುಬ್ರಹ್ಮಣ್ಯ ಗುಪ್ತ ಬೆಂಗಳೂರು ಮೂರಾಕುಲ ಕುಂಭಶತಕಶ 5 ಜಗದೀಶ್ ಗುಪ್ತ ಬೆಂಗಳೂರು ಕಪಿಲ್ ಮಹರ್ಷಿ ಮಹಿಷಾಶ್ವಿನಿ 5 ಲಕ್ಷ್ಮೀಶಾ ಬೆಂಗಳೂರು ಅಸ್ತ್ರೀ ಮಹಿಷಾಶ್ವಿನಿ 5 ಸುರೇಂದ್ರ ಬಾಬು ಬೆಂಗಳೂರು ಸಂತ ಕುಲಸಿಂಹ ಗುಪ್ತ 5 ಸಿ ಎನ್ ಪೂವಣ್ಣ ಬೆಂಗಳೂರು ದೇವಾಂಗ ವೃಷಭ ವೃಕ್ಷದ 5 ಎಂ ಆರ್ ರಾಧಿಕಾ ಬೆಂಗಳೂರು ಶಾಂತಿಪುರ ತುಲಾಸ್ವಾತಿ 5 ಮುದ್ದಯ್ಯ ಬೆಳೆ ಬೀರೂರು ಶಿವ ಮೀನು ಉತ್ತರಶಾಲ 5 ಅದ್ವಿತಾ ಮೈತ್ರಿ ರಾಜು ಬೆಂಗಳೂರು ಕಾಶ್ಯಪ್ ಮಗನ ಶ್ರವಣ 5 ವನಿತಾ ರಾಗಿಣಿ ರಾಜು ಬೆಂಗಳೂರು ಭಾರ್ಗವ ಮಹರ್ಷಿ ವೃಷಭ ಕೃತಿಕಾ 5 ಅಶ್ಮಿತ ರಶ್ಮಿ ರಾಜು ಬೆಂಗಳೂರು ಅಂಗಿರ ಸಮೀನ ಪೂರ್ವ ಭಾರತದ 5 ಯೋಗೇಶ್ ಎಂ ಟಿ ಮಲ್ಲೇನಹಳ್ಳಿ ಧನುಮೂಳ 5 ಸ್ವಯಂಪ್ರಭಾ ಮೈಸೂರು ಮಾಶಂತ ಕುಲ ತುಲಾಸ್ವಾತಿ 5 ಸುಮಿತ್ರ ಗೌರಿಬಿದನೂರು ರೇಣುಕಾ ಕುಂಭಶ 5 ಶಿವಶಂಕರ್ ಬೆಂಗಳೂರು ಶಿವ ಕಲ್ಪಶಪುಷ್ಯ 5 ಹೇಮಂತ ಕುದೂರು ಅಕ್ಷದೇವ ಮಹರ್ಷಿ ಘಟಕಪುಷ್ಯ 5 ಡಿ ಎನ್ ತನುಜಾ ಕಾಂತಿ ಸಮುದ್ರಂ ಬಾಲಶಕ್ಲ ಕುಂಭದ್ರಷ್ಟ 5 ಅನಂತ ಲಕ್ಷ್ಮಿ ಎಚ್ ಆರ್ ಬೆಂಗಳೂರು ಯಲಶಕ್ತಿ ಧನು ಪೂರ್ವಾಶಾಲ 5 ಶಿವಕುಮಾರ್ ಬೆಂಗಳೂರು ಶಿವಮೇನ ಉತ್ತರಾಶಾಲ 5 ಶರೇವತಿ ಕುದೂರು ಶರಾವತಿ ಕುದೂರು ದೇವ ಮಹರ್ಷಿ ಕುಂಭ ಚದುಷ 5 ಲಾವಣ್ಯಶ್ರೀ ಬೆಂಗಳೂರು ವಿಷ್ಣು ಮಹೇಶಾಶ್ವಿನಿ 5 ನಾಗೇಂದ್ರ ಬಾಗಲಪಾಠ ಬುಧನಪುಲ ಕನ್ಯಾಹಸ್ತ 5 ಜ್ಯೋತಿರಾಮಕೃಷ್ಣ ಬಿಳೇಹಳ್ಳಿ ವಿಮಲ ಕ್ಷೇತ್ರ ಧನುಮೂಲ 5 ರಂಗಲಕ್ಷ್ಮಿ ಟಿ ಆರ್ ಬೆಂಗಳೂರು ಶ್ರೀರಕುಲ ಮೀನದೇವತಿ 5 ಗೀತಾಲಕ್ಷ್ಮಿ ಬೆಂಗಳೂರು ಚನ್ನಿಶಕ್ಲ ಮಕರ ಉತ್ತರಾಶಾಲ 5 ಇಂದಿರಾ ಬಸವರಾಜು ಬೆಂಗಳೂರು ಕೌಂಡಿನ್ಯ ಮಿತ್ರ ಪೂರ್ವ ಭಾದ್ರಪದ 5 ನಾಗಲಕ್ಷ್ಮಿ ಬೆಂಗಳೂರು ಮುಲಕುಲ ಚಿತ್ರ 5 ಅರುಣಾ ಬೆಂಗಳೂರು ಪುರಕ್ಷಿರಾಮರಾಧ 5 ಸುಮಾಂಜಲಿ ಬೆಂಗಳೂರು ಮೂರಾಕುಲ ಸ್ವಾತಿ 5 ಸರಸ್ವತಿ ಗೋಪಾಲಕೃಷ್ಣ ಕುದೂರು ಕುಂಭಶತಪಿಷ 5 ಶ್ರಾವಣಿ ಹರೀಶ್ ಹಿರಿಯೂರು ನವೆಲ್ಲಾ ಮಕರ ಶ್ರವಣ 5 ಭಾರತಿ ಬೆಂಗಳೂರು 5 ಚಂದ್ರಶೇಖರ್ ಡಿ ಹೊಸನಗರ ನವೆಲ್ಲಾ ಮುಷ್ಟಿ ಕನ್ರಾಧ 5 ಶಿರಿಡಿಯ ಹೊಸನಗರ ನವೆಲ್ಲಾ ಕುಂಭ ಪೂರ್ವ ಭಾರತದ 5 ರಾವಣಿ ಹರೀಶ್ ಹಿರಿಯೂರು ನವೆಲ್ಲಾ ಮುಖದ ಶ್ರವಣ 5 ಎಸ್ ಕೆ ವಿನಯ್ ಬೆಂಗಳೂರು 5 ರಾಧಾಕೃಷ್ಣಯ್ಯ ಎಂ ಎಲ್ ಬೆಂಗಳೂರು ಮಿತ್ರಕುಲ ಮಿತ್ರ 5 ಸುಧಾಕೃಷ್ಣ ಬೆಂಗಳೂರು ಚಂದ್ರಕುಲ ಮಕರ ಉತ್ತರಶಾಲ 5 ಅರುಣಾ ಪ್ರಸಾದ್ ಬಿಬಿ ಬೆಂಗಳೂರು ಸನಾಕುಲ ಮಹೇಶ ಕೃತಿಕ 5 ಸವಿತಾ ಬದ್ರಿನಾಥ್ ಬೆಂಗಳೂರು ಪುನಕ್ಶಿಲಾ 5 ಮಹೇಶ್ ಮಂಡ್ಯ ಶಿವಶಿವಮೊಗ 5 ಲಲಿತಾ ಬೆಂಗಳೂರು ಇನಾಕುಲ ಹಸ್ತಕನ್ಯಾ 5 ನವನಿ ಬೆಂಗಳೂರು ವಿಷ್ಣು ವೃಷ್ಟಿಕ ಅನುರಾಧ 5 ಸುನಿತಾ ರಾಣಿ ಬೆಂಗಳೂರು ಮೀನಾ ದೇವತಿ 5 ಶಿವಪ್ರಸಾದ್ ಸುಗುರುಮಿ ನಂದಿ ಮಕರ ಶ್ರವಣ 5 ಸರ್ವಾಂಗ ವಿಜಾಪುರ್ ಮೋಹನ್ ಭಾರ್ಗವ ಮಹೇಶ ಭರಣಿ 5 ಶ್ರೀಕಾಂತ್ ಬೆಂಗಳೂರು ವೃಷಭ ರೋಹಿಣಿ 5 ಪಾಲಿಜಾತ್ ಎಸ್ ಎನ್ ಬೆಂಗಳೂರು ಪಂತಕುಲಂ ಕನ್ಯಾ 5 ಗುಪ್ತ ಎಸ್ ಎಲ್ ಎನ್ ಬೆಂಗಳೂರು ಪಂತಕುಲಂ ಮೀನಾ ದೇವತಿ 5 ವೆಂಕಟೇಶ್ ತಿಪ್ಟೂರು ಪೈಪಲ್ಲ ಮಹರ್ಷಿ ಮಿಥುನ ಮುಗಿಸಿದ 5 ವಿಜಯಕುಮಾರ್ ದೇಸಾಯಿ ಗುಲ್ಬುರ್ಗ ಶ್ರೀವತ್ ಕನ್ಯಾಸ್ತ 5 ಅರುಣ್ ಪ್ರಸಾದ್ ಬಿಬಿ ಬೆಂಗಳೂರು ಮೇಷ 5 ಶ್ರೀರಾಮ್ ಕೋರಟಗೆರೆ ವಿಷ್ಣು ತುಲಾಸ್ವಾತಿ 5 ಸುಜಾತ ಬೆಂಗಳೂರು ವಿಷ್ಣು ಕುಂಭ ಶತಪಿಷ 5 ಸೃಷ್ಟಿ ಗುರುರಾಜ್ ಕುಲಕರ್ಣಿ ಬೆಳಗಾವಿ ವಶಿಷ್ಠ ಮಕರ ಶ್ರವಣ 5 ಶ್ರಾವಣಿ ಕುಂಚಂ ಹಿಂದೂಪುರ ವಸ್ತ್ರಕುಲ ಮಕರ ಶ್ರವಣ 5 ಅಂಜನಾ ಕುಂಚಂ ಹಿಂದೂಪುರ ವಸ್ತ್ರಕುಲ ಧನುಪೂರ್ವಶಾಲ 5 ಆದಿಶೇಷ ಗುಪ್ತ ಬೆಂಗಳೂರು ಮೂಲಕುಲ ವೃಷ್ಟಿಕ ವಿಶಾಖ 5 ಸೃಜನಾ ಕೆ ಬೆಂಗಳೂರು ಮೂಲಕುಲ ಮೇಷಭರಣಿ 5 ಸಂಜನಾ ಕೆ ಬೆಂಗಳೂರು ಮೂಲಕುಲ ಮೀನಪೂರ್ವ ಭಾದ್ರಪದ 5 ಗಿರಿಜಾ ಬೆಂಗಳೂರು ಯಲಶಕ್ತಿ ಕರ್ಕಪುಷ್ಯ 5 ಕಲ್ಪನಾ ಬೆಂಗಳೂರು 5 ನರ್ಮದಾ ಬೆಂಗಳೂರು 5 ಶಶಿಧರ್ ವಿ ಬೆಂಗಳೂರು ಕೌಂಡಿನ್ಯ ಮಕರ ಶ್ರವಣ 5 ಅನುಸೂಯ ಬೆಂಗಳೂರು ಮಕರ ಶ್ರವಣ 5 ಲಕ್ಷ್ಮೀ ಸಹ್ಯಾದ್ರಿ ಬೆಂಗಳೂರು ವಶಿಷ್ಠ ಮಿಥುನ ಆರ್ದ್ರ 5 ಪುಷ್ಪಾ ಮೋಹನ್ ದೊಡ್ಡಬಳ್ಳಾಪುರ ಅಗಸ್ತ್ಯ ಮಹರ್ಷಿ ವೃಷಭ ಕೃತಿಕ 5 ಹರೀಶ್ ದೊಡ್ಡಬಳ್ಳಾಪುರ ಪಿಪ್ಪಲಾದ ಶ್ರಮ ಗುಬ್ಬ 5
योगेश कुदूर धनुमूला ऐदु त्यागराजु के बेंगलूर मनु महर्षि तुला विशाख ऐदु डॉक्टर प्रीति बेंगलूर कत्री धनुमूला देश ऐदु शुभा बीआर बेंगलूर कत्री मेष अश्विनी ऐदु धनलक्ष्मी टीएल बेंगलूर मोरपुरा सिंह मुब्बा ऐदु आदि रत्नम्म कांची समुद्र मोरपुरा तुला चित्ता ऐदु प्रसाद कांची समुद्र ऐदु आनंद कुर्डी बेंगलूर सनाकुल मकर उत्तराशाड़ा ऐदु लक्ष्मी आनंद बेंगलूर शामकुल कल्पकुश ऐदु मासवी कोप्पल बिना कीनाकुल कल्पकुश ऐदु लक्ष्मीकांत डेनिश्रूल ऐदु हेमंत कुदूर कल्पकुश ऐदु रुद्रेश शास्त्री तरिकेरे विष्णु तुलास्वाती विश्वनाथ बेंगलूर विष्णु वृषभरोहिणी ऐदु रजनी जहागीरदार पुणे शालंकैनी तुला विशाख ऐदु शटली शक्ति टीवी बेंगलूर सूर्य तुला विशाख ऐदु प्रकाश धारवाड शिवृष्टि ज्येष्ठ ऐदु पृथ्वी तुमकूर विष्णु हस्त ऐदु चन्नम्मा बेंगलूर विष्णु मीन देवती ऐदु अरुण कुमार आनेकल कार्यदर्शी कर्क ऐदु इंदुमती बेंगलूर पुनक्शिला मीश बलि ऐदु शारदा बेंगलूर पुनक्शिला मीश पूर्वाशाला ऐदु सुमित्रम्मा बेंगलूर कोटकुला तुला स्वाति ऐदु लक्ष्मी बेंगलूर मिथुनकुल चित्ता ऐदु राजी रामचंद्रन बेंगलूर श्रीवत्स अनुराधा ऐदु जयश्री बेंगलूर मूलकुल सिंह पुब्ब ऐदु शांतम्म बेंगलूर पुनक्शिला स्वाति ऐदु शिल्पश्री कुदूर मकर शरवण ऐदु कृष्ण बेंगलूर विष्णु वृषभ मृषिर ऐदु गायत्री पी सारथी तुमकूर मिथुनकुल धनु पूर्वाषाढ़ ऐदु निवेदिता बिलगुप्स विशाख अनुराध ऐदु किशोर कोलापुर टीजी यलिसत्र ऐदु वर्धंत्र मंडी सनातन वृषभ ऐदु भारती बेंगलूर विष्णु मीना देवती ऐदु पुरुषोत्तम बेंगलूर ऐदु सौजन्या दोड्डबल्लापुर कुंभापुर भाद्रपद ऐदु प्रशांत कुमार जगलूर वाल्मीकि कुंभ छत्रपिश ऐदु शोभायच कुदूर मालिक महर्षि मकर श्रवण ऐदु हालनायक गंगावती ऐदु लता बेंगलूर रेणुका मेश अश्विनी ऐदु ओंकारप्प बेंगलूर रेणुका वृषभ रोहिणी ऐदु निरंजन जोशी गोकर्ण मोहन भागवृष्टिक अनुराध ऐदु शशिकुला बेंगलूर शशिकला बेंगलूर मल्लिका मकर श्रवण ऐदु प्रज्वल बेंगलूर मल्लिका तुला विशाख ऐदु राजेश्वरी बेंगलूर विश्वामित्र तुला चित्ता ऐदु वाणिश्री बेंगलूर पवित्र तुला सृष्टि ज्येष्ठ ऐदु प्रवीण कुमार बेंगलूर मनु महर्षि कन्या उत्तराशाला ऐदु उदय रवि बेंगलूर प्रसाद वृषभ कृतिका ऐदु मोहन कुमार बेंगलूर मल्लिक शिवमा कुंभा ऐदु निखिला के एस इंदुपुर कौतुकुल वृष्टिक अनुराधा ऐदु अनुराधा बेंगलूर विष्णु वृष्टिक ज्येष्ठ ऐदु विजयलक्ष्मी चामराज नगर मिथुनकुल मीन देवती ऐदु शिल्पा हिंदूपुर ग्रंथशिला मीन उत्तर भाद्रपद ऐदु राजशेखर बेंगलूर ऐदु लक्ष्मी अश्विनी नाकु अरुणा बेंगलूर सानुकूल विशाख नाकु वनजाक्षी बेंगलूर कुंचकुल रोहिणी ऐदु कांता शांता धारवाड शिव सिंह मुखूर भारती दयानंद बेंगलूर विष्णु धनु पूर्वाशाला मूरु नागनेतु बेंगलूर विमल शेट्ल मिथुन आग्रा मूरु सविनय बेंगलूर मातुंगलशि कुंभ चतुर्पिश मूरु मूलकुल हेसर पट्टिल बेंगलूर मूलकुल कर्कपुष्य मूरु महादेव मुखारी कारवा शिवमार मूरु शशिकुमार डीएन बेंगलूर पड़क्षिर उत्तरा भाद्रपद मूरु अनंत कुमार डीए कांची समुद्र बालिशेट्ल कुंभ धनिष्ठा मूरु बसवराज अवराधि कंकणमाडी
ಮಿಥುನ ಪುನರ್ವಸಂತಿ ಜಯರಾಮ್ ಬೆಂಗಳೂರು ವಿಷ್ಣು ಮಕರ ಪುತ್ರಶಾಲ ಮೂರು ಚಂದ್ರಿಕಾ ಬೆಂಗಳೂರು ವಿಷ್ಣು ಮಿಥುನ ಆಗ್ರ ಮೂರು ಜಯಶ್ರೀ ಮುದಲಿಯ ಬೆಂಗಳೂರು ಮಿಥುನ ವೃಷಭ ರೋಹಿಣಿ ಮೂರು ರಾಧಾ ವಿಜಯ ಬೆಂಗಳೂರು ಕೌಶಿಕ ಅನುರಾಧ ಮೂರು ಧನಲಕ್ಷ್ಮಿ ಬೆಂಗಳೂರು ಮೂಲಪುರ ಪೂರ್ವ ಭಾದ್ರಪದ ಮೂರು ಪ್ರಿಯಾಂಕಾ ಬೆಂಗಳೂರು ವಿಷ್ಣು ಮೇಷಶ್ವಿನಿ ಮೂರು ಪ್ರೇಮ್ ಕುಮಾರ್ ಬೆಂಗಳೂರು ಭಾರದ್ವಾಜ ಕನ್ಯಾ ಚಿತ್ರ ಎರಡು ರವಿಕುಮಾರ್ ಮೈಸೂರು ರುದ್ರ ತುಲಾ ಚಿತ್ರ ಎರಡು ವಿಜಯಲಕ್ಷ್ಮಿ ರವಿ ಬೆಂಗಳೂರು ಭಾರ್ಗವ ಮಹರ್ಷಿ ವೃಷಭ ಕೃತಿಕಾ ಎರಡು ಜಯಣ್ಣ ಬೆನ್ನೂರು ಶಿವ ಮಕರ ಉತ್ತರ ಶಾಲಾ ಎರಡು ಉಮಾಕೃಷ್ಣರಾವ್ ಬೆಂಗಳೂರು ವಶಿಷ್ಠ ವರ್ಷಿಕ ಅನುರಾಧ ಎರಡು ನಾಗನೇತು ವಿಮಲ್ಶೇಖ ಮಿಥುನಾಧ ಎರಡು ರುಕ್ಮಿಣಿ ಬೆಂಗಳೂರು ಎಲ್ಲ ಶಂಕರ ತುಲಾಸ್ವಾತಿ ಎರಡು ಗಗನೇಂದ್ರ ಸ್ವಾಮಿ ಚನ್ನಪಟ್ಟಣ ಮಿಥುನಾಧ ಎರಡು ಸ್ವಾತಿ ಎಮ್ಮೆ ಬೆಂಗಳೂರು ಬಾಲಶಂಕರ ಕುಂಭಾ ಶತಪಿಷ ಎರಡು ಆಯುಷ್ಮಾನ್ ಮೈಸೂರು ಭಾರದ್ವಾಜ ಮುಗಾಸಿಂಹ ಎರಡು ವೆಂಕಟೇಶ್ ಕೋಲಾರ್ಯ ಧನು ಮೂಲ ಎರಡು ಪುಷ್ಪ ಎಮ್ಮಆರ್ ಬೆಂಗಳೂರು ಮಿಥುನಪುರ ಸಿಂಹ ಕುಂಭಾ ಎರಡು ಶಂಕರಮ್ಮ ಬೆಂಗಳೂರು ಮಿಥುನಪುರ ಜಯಂತ ಎರಡು ಶಶಿ ಬೆಂಗಳೂರು ಕಾಶ್ಯಪ್ ಕನ್ಯಾಸ್ತ ಎರಡು ವಿಜಯಮಣಿ ಬೆಂಗಳೂರು ವಿನಾಕುಲ ದೇವತಿ ಎರಡು ಮಲ್ಲಿಕಾ ಬೆಂಗಳೂರು ತರ್ಕಾಯಿನ ವೃಷ್ಟಿಕ ಜ್ಯೇಷ್ಠ ಎರಡು ಮಹಾದೇವ್ ಬಳ್ಳಾರಿ ಶಿವಸಿಂಹ ಮೃಷರ ಎರಡು ನಾಗರಾಜ್ ಮಲ್ಲನಹಳ್ಳಿ ಮಲ್ಲನಹಳ್ಳಿ ವೃಷ್ಟಿಕ ಅನುರಾಧ ಎರಡು ಜಯರಾಮ್ ಪೂಜಾರಿ ಧರ್ಮಸ್ಥಳ ಮಕರ ಉತ್ತರಾಶಾಲ ಒಂದು ರಾಮಕೃಷ್ಣ ಬೆಂಗಳೂರು ವಿಮಲ್ ಶೆಟ್ಲ ಧರ್ಮೂಲ ಒಂದು ರಾಮಕೃಷ್ಣ ಟಿ ಆರ್ ಒಂದು ವಾಣಿಶ್ರೀ ಬೆಂಗಳೂರು ದೇವ ಶೆಟ್ಲ ವೃಷ್ಟಿ ಜ್ಯೇಷ್ಠ ಒಂದು ಜಯಲಕ್ಷ್ಮಿ ಸುಪರ್ಣಸ ವೃಷಭ ಕೃತಿಕಾ ಒಂದು ಸುನಂದ ಬೆಂಗಳೂರು ವಿಮಲ ಮಕರ ಶ್ರವಣ ಒಂದು ಶ್ರೀಧರನ್ ಬೆಂಗಳೂರು ಹರಿದೃಶ್ಯ ಮೀನು ಉತ್ತರಾಶಾಲ ಒಂದು ರಾಧಾ ಶ್ರೀಧರನ್ ಬೆಂಗಳೂರು ಹರಿದೃಶ್ಯ ಸಿಂಹ ಕುಂಭ ಒಂದು ಸುಗುಣ ಬೆಂಗಳೂರು ಕಾಶ್ಯಪ ಜ್ಯೇಷ್ಠ ಒಂದು ಶ್ರೀನಿವಾಸ ಮೂರ್ತಿ ಬೆಂಗಳೂರು ಮೂಲಕುಲ ಒಂದು ಜಯಂತಿ ಶ್ರೀಕಾಂತ್ ಬೆಂಗಳೂರು ವಿಶ್ವಾಮಿತ್ರ ಭರಣಿ ಒಂದು ಅನುಪಮ ಬೆಂಗಳೂರು ಎನ್ಶೆಟ್ಲ ಉತ್ತರಾಶಾಲಾ ಒಂದು ವನಿತಾ ಬೆಂಗಳೂರು ಪೈರುಕುಲ ಸ್ವಾತಿ ಒಂದು ಕಮಲಾ ಗೋವಿಂದ ಬೆಂಗಳೂರು ಕೌಂಡಿನ್ಯ ಕರ್ಕ ಒಂದು ವಿಶಾಲಾಕ್ಷಿ ಬೆಂಗಳೂರು ವಶಿಷ್ಠಮೀನ ಪೂರ್ವ ಭಾದ್ರಪದ ಒಂದು ನಾಗವಾಣಿ ನಾಗಪಾಣಿ ಮಾಗಡಿ ಶಿವಮೇಶ ಅಶ್ವಿನಿ ಒಂದು ಕಿರಣ್ ಕುಮಾರ್ ಮಲೇನಹಳ್ಳಿ ರೇಣುಕಾ ಒಂದು ಬಸವರಾಜ್ ಶಿವಧರ್ಮೂಲ ಒಂದು ಕಮಲಾ ಬೆಂಗಳೂರು ಶಿವ ಮಿಥುನ ಆರ್ದ್ರ ಒಂದು ಪ್ರೇಮಾರಥ ನೆಲಮಂಗಲ ಶಿವಕನ್ಯಾ ಉತ್ತರ ಪಾಲ್ಮನೆ ಒಂದು ಭಾಗ್ಯ ಕನ್ಯಾಸ್ತ ಒಂದು ವಿಜಯ ಮೊಹರಾಜ್ ಮುಹರಾಜ್ ಬೆಂಗಳೂರು ಶಿವ ಒಂದು ವಾಣಿಶ್ರೀ ಬೆಂಗಳೂರು ದೇವಶೀತಾಲ ಶ್ರೀಜೇತ ಒಂದು ಉಮಾಕೇರಾವ್ ಒಂದು ಲಾವಣ್ಯಶ್ರೀ ಬೆಂಗಳೂರು ವಿಷ್ಣು ಮೇಷಶ್ರೀ ಒಂದು ಗೋಪಾಲಕೃಷ್ಣ ಬೆಂಗಳೂರು ಪಡಕ್ಷರ ಕುಂಭಶರ್ಮಿಷ ಒಂದು ಛಾಯಾ ಎ ಎಸ್ ಹೊಸಕೋಟೆ ಹರಿತ್ರಸ್ಯ ಮಕರ ಉತ್ತರಾಶಾಲಾ ಒಂದು ಹರಿಪ್ರಸಾದ್ ಹೊಸಕೋಟೆ ಹರಿತ್ರಸ್ಯ ಕಟಕಪುಷ್ಯ ಒಂದು ಪ್ರವೀಣ್ ಕುಮಾರ್ ಬೆಂಗಳೂರು ಪೆಂಡ್ಲಿಕ್ಲಾ ಕನ್ಯಾ ಉತ್ತರಾಶಾಲಾ ಒಂದು ವಿನೋದ್ ಬಾಬು ಬೆಂಗಳೂರು ಜ್ಯೇಷ್ಠ ಒಂದು ಶ್ಯಾಮಲಾ ಒಂದು ಜಗದೀಶ್ರೀ ಜಗದೀಶ್ರೀ ಬೆಂಗಳೂರು ವಿಷ್ಣು ಆರ್ದ್ರ ಒಂದು ಜಯಶ್ರೀ ಮೂರ್ತಿ ಮೈಸೂರು ಒಂದು ವಿಶ್ವನಾಥ್ ಬೆಂಗಳೂರು ಸೇವಂತಿಗೆ ಮೀನ ಉತ್ತರ ಭಾದ್ರಪದ ಒಂದು ಸತೀಶ್ ಎಸ್ ಎಚ್ ದಾವಣಗೆರೆ ಧನು ಮೂಲ ಒಂದು ಗುಣವತಿ ರಾಜು ಬೆಂಗಳೂರು ಶಾಂಡಿಲ್ಯ ಕುಂಭ ಧನಿಷ್ಠ ಒಂದು ವಾಣಿ ಮತ್ತೂರು ಬೆಂಗಳೂರು ಒಂದು ರೂಪೇಶ್ ಕುಮಾರ್ ರಾಮನಗರ್ ತುಲಾ ಸ್ವಾತಿ ಒಂದು ಸದ್ಗುರುನಾಥ ಮಹಾರಾಜ ಕೀ ಜಯ 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 ನವೀರ ಸಮರ್ಥ ಪಟ್ಟು ಪಾಠ ಮಾಡಿದವರ ಸಂಖ್ಯೆ 334 ಮತ್ತು ಒಟ್ಟು ಪಾಠ ಒಟ್ಟು ಪಾಠ ಆದವುಗಳು 2395 ಸರಾಸರಿ 7.17 ಸದ್ಗುರು ಅನುಗ್ರಹದಿಂದ ನೀವೆಲ್ಲರೂ ಅತ್ಯಂತ ಒಂದು ಭಕ್ತಿಭಾವದಿಂದ ಶ್ರದ್ಧೆಯಿಂದ ಶ್ರೀ
महाराज भगवंत मारुतिरथवा ना संकल्प अनुसार हनुमान चालीसा पाठ माता इन निजवा ना संकल्प हनुटि हनुमान चालीसा पाठ आगे हनुटि हनुमान चालीसा पाठ आगे अरे सामान्य हनते हनुद जन अदार योजने ना अर्थात ऐन हनुक सवि जन प्रति दिवस हनते पाठ मे वर्ष के कोटि आते अदे रीतिया दिवस अर्थात हनु सवि जन हनते पाठ मे वर्ष कोटि आते वर्ष के हदिमूर कोटि आते दृष्टिया अनेक नूरा हिडकू अर्थात ऐन अस्त पाठवे अदे रीतिया पाठ मतलब मुख्यवा हदिमूर हम पाठ मे साकु जन आज मुख्यवाद पाठ मे बहुत जन अद जो पाठ मतलब सरासरी आगद मुख्यवा नम बेद हन सरासरी आगे बहुत कड़ी हिड़ू हन सरासरी बरबूअर अद्कूर पर्याय नाते मदन बहुत पाठ मूल मुख्यवा कड़मे मतलू हनवे बर अंदर सामान्यवालू हनते पाठ मे मे अंदर वो एर स्वल्प स्वल स्वल्प निम्ब पाठ संख्य खर्चमा हन बंद मुझे मदले अर्थात अदे रीतिया इन प्रयत्न ऐन ग्रूपरतकू बहला मूवत्मू नल्वत्कूत अदे रीतिया नूर नूरा पाठ मत संख्यू हेच्चे स्वाभाविकवा कड़ीव सहित एवरेजी आते इन कड़ीव नमचे मे समय अवकाश शक्ति आगंगे अद्क इन उपाय ऐन अम्मिकर नि पचयर मित्र आत्मीयर यारू ऐनूंत विषय अभिचि आसक्ति फोन अथवा प्रत्यक्ष सदर्भ बंदू सहित हिं पाठ मे हच्चे निम्बू कूड़े आदूल सरासरी हनुंद बरतने आदि प्रकार ग्रूपल सेरक आगदे मुद्दे ग्रूपल सेरू अड्डी निम्ब वत हनसदे अवंत आगे आ दृष्टिया ना हेचगे प्रयत्न दिशे नम संघटन अर्थात इन संचालक अदे रीतिया पाठ मत साधक दिशे लक्ष्य को अर्थात इन 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 नमदे साधन ईवत्क ग्रूप नड़ीता है नमु कलकली प्रतियो ग्रूपू अदे आगत सरासरी हम आगे नम कल निधान मेरे साधक संघटन संचालक प्रयत्न अद्वान हनरे तेरे निजवा नम बहुत मन सतोष इन वनू हनरे बंद ग्रूप हूर्णाक अस्टूल दशांश शतांश बंद अब इन स्वल्प हेचगे हम सरासरी बंद है यह प्रकार नावेलू सीरी सद्गु कार्यव सेवन साधन नम आत्मोद्धार साधन नाचे आसक्ति अभिचि प्रीति प्रेम भक्ति भाव इंदी माँ सद्गु अनुग्रह पात्र प्रार्थना माता महाराज नमू निलू आयुष आरोग्य ऐश्वर्य मुख्यवा नमेलू भगवंत भक्ति नाम प्रेम आगू सद्गु अन्यवाह निष्ठिया को सद्गुनाथ महाराज की जय 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 रघुवीर।
ಸಮರ್ಪಣೆ.